ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ ಸ್ನೇಹಿತರೆ ಇಂದು ನಾನು ಈ ಹದಿನೇಳು ಎಂಟು ಎರಡು ಸಾವಿರ ಇಪ್ಪತ್ತರಲ್ಲಿ ನಡೆದಿರ್ತಕ್ಕಂಥ ಈ ಸಹಾಯಕ ನಿಯಂತ್ರಣಾಧಿಕಾರಿಗಳ ಒಂದು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಇವತ್ತು ನಾವು ಬಿಡಿಸ್ತಾ ಇದ್ದೀವಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಹದಿನೇಳು ಕ್ವಶನ್ಗಳನ್ನು ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಇವೆ ಹದಿನೇಳು ಕ್ವೆಶನ್ಗಳನ್ನು ಕೇಳಿದರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಹೇಳ್ತಾರೆ ಒಂದು ನೂರು ಕ್ವಶನಿಗೆ ಹದಿನೇಳು ಕ್ವಶನ್ಗಳು ಅದಕ್ಕೆ ಹೇಳ್ತಾ ಇರೋದು ಸ್ನೇಹಿತರೆ ಎಲ್ಲ ವಿಷಯಗಳ ಜೊತೆ ಜೊತೆಗೆ ಮಾನಸಿಕ ಸಾಮರ್ಥ್ಯಕ್ಕೂ ಕೂಡ ಅಷ್ಟೇ ಒಲವನ್ನು ಕೊಟ್ಟು ಓದಬೇಕಾಗಿರ್ತಕ್ಕಂಥದ್ದು ಮತ್ತು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಈ ಒಂದು ಡಿಪಾರ್ಟ್ಮೆಂಟ್ ಜೊತೆ ಜೊತೆಗೆ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ನೋಡಿ ಹೇಳೋದಾದರೆ ಹತ್ತರಿಂದ ಹನ್ನೆರಡು ಕ್ವಶನ್ಗಳು ಎವರೇಜಾಗಿ ಇದ್ದೇ ಇರ್ತವೆ ಅದಕ್ಕಾಗಿ ಎಲ್ಲ ವಿಷಯಗಳ ಜೊತೆ ಜೊತೆಗೆ ಇದನ್ನು ಕೂಡ ದಿನನಿತ್ಯ ತಯಾರು ನಡೆಸ್ತಕ್ಕಂಥದ್ದು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇವತ್ತು ನಾವು ಈ ಹದಿನೇಳು ಕ್ವಶನ್ಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ ಕ್ವಶನ್ ನಂಬರ್ ಒಂದು ನೋಡೋಣ ಎಸ್ ಕ್ವಶನ್ ನಂಬರ್ ಒನ್ ಒಂದು ಮತ್ತು ನಾಲ್ಕು ನೂರರ ನಡುವಣ ಈ ಎರಡನ್ನು ಒಳಗೊಂಡಂತೆ ಸಂಖ್ಯೆಗಳಲ್ಲಿ ಐದರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಎಷ್ಟು ಅಂದ್ರೆ ಒಂದು ನೂರಿಂದ ನಾಲ್ಕು ನೂರ ಸಂಖ್ಯೆಗಳಲ್ಲಿ ಐದರಿಂದ ಭಾಗಿಸಲ್ಪಡ್ತಕ್ಕಂಥ ಸಂಖ್ಯೆಗಳು ಎಷ್ಟಂತ ಕ್ವಶನ್ ಅನ್ನು ಕೇಳಿದ್ದಾರೆ ಅದರಲ್ಲಿ ನಾಲ್ಕು ಆಯ್ಕೆಗಳಿವೆ ಅರವತ್ತು ಎಂಬತ್ತು ನೂರು ನೂರು ಇಪ್ಪತ್ತು ಒಂದು ಹೇಳ್ತೀನಿ ಸ್ನೇಹಿತರೆ ಐದರಿಂದ ಭಾಗಿಸಲ್ಪಡ್ತಕ್ಕಂಥ ಸಂಖ್ಯೆಗಳು ಯಾವಾಗಲೂ ಜೀರೋದಿಂದ ಕೊನೆಗೊಂಡಿರ್ತವೆ ಅಥವಾ ಐದರಿಂದ ಕೊನೆಗೊಂಡಿರ್ತವೆ ಎಲ್ಲರೂ ಗೊತ್ತಿರತಕ್ಕಂಥ ವಿಷಯ ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವ್ದಂದ್ರೆ ಒಂದರಿಂದ ಒಂದರಿಂದ ನಾಲ್ಕು ನೂರರವರೆಗೆ ಅಂತ ಕೇಳಿದ್ದಾರೆ ಒಂದು ನೂರಿಂದ ನಾಲ್ಕು ನೂರರವರೆಗೆ ಐದರಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ ತುಂಬ ಈಸಿ ಏನು ಮಾಡಬೇಕು ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಇನ್ನೊಂದು ಬೇರೆ ಅದು ಹೇಳ್ತೀನಿ ಈ ಒಂದರಿಂದ ಹತ್ತರವರೆಗೆ ಅಷ್ಟೇ ತೆಗೆದುಕೊಳ್ಳ್ರಿ ನೀವು ಒಂದರಿಂದ ಹತ್ತರವರೆಗೆ ಐದರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು ಅಂತಂದರೆ ಒಂದು ಐದು ಒಂದು ಒಂದು ಹತ್ತೊಂದು ಎರಡೇ ಸಂಖ್ಯೆಗಳು ಭಾಗ ಹೋಗ್ತವೆ ಇದು ಗೊತ್ತಿರ್ತಕ್ಕಂಥದ್ದು ಇದು ನೀಜ ಹೆಂಗೆ ಕಂಡು ಇಟ್ಕೊಳ್ಬೇಕಂತಂದರೆ ಒಂದರಿಂದ ಹತ್ತು ಅಂತೇಳಿದಾರಲ್ಲ ಹಾಗಾದ್ರೆ ಆ ಹತ್ತಕ್ಕೆ ಐದರಿಂದ ಡಿವೈಡ್ ಮಾಡಿದರೆ ಏಸ್ ಬರ್ತವೆ ನೋಡು ಅಷ್ಟೇ ಸಂಖ್ಯೆಗಳು ಅದಲ್ಲೇ ಭಾಗ ಹೋಗ್ತಾ ಇರ್ತವೆ ನೋಡಿ ಐದ ಒಂದಲೇ ಐದ ಎರಡಲ್ಲೇ ಎರಡು ಬಂತ ಹಾಗಾದ್ರೆ ಎರಡೇ ಸಂಖ್ಯೆಗಳು ಭಾಗ ಹೋಗ್ತವು ಅದು ಐದು ಮತ್ತು ಹತ್ತು ಗೊತ್ತ ಅಥವಾ ಒಂದರಿಂದ ಐವತ್ತಂತ ಕ್ವಶನ್ ಅನ್ನು ಕೇಳ್ಬೋದು ಒಂದರಿಂದ ಐವತ್ತು ಒಂದರಿಂದ ಐವತ್ತು ಒಂದರಿಂದ ಐವತ್ತರ ನಡುವೆ ಐದರಿಂದ ಭಾಗಿಸಲ್ಪಡ್ತಕ್ಕಂಥ ಸಂಖ್ಯೆಗಳು ಅಂತ ಕ್ವಶನ್ ಕೇಳಿದ್ರೆ ಏನ್ ಮಾಡಬೇಕು ಐದರಿಂದ ಡಿವೈಡ್ ಮಾಡಿದರೆ ಐದು ಒಂದಲೇ ಐದು ಹತ್ತಲೆ ಹತ್ತು ಸಂಖ್ಯೆಗಳು ಭಾಗ ಹೋಗ್ತವೆ ಅಂತ ಗೊತ್ತಿರ್ತವೆ ಐದರ ಮಗ್ಗಿ ಟೇಬಲ್ಸ್ ಗೊತ್ತಲ್ಲ ನಿಮಗೆ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಲವತ್ತೈದು ಐವತ್ತು ಅಂದ್ರೆ ಹತ್ತು ಸಂಖ್ಯೆಗಳಾಗ್ತವೆ ನಾನು ಐದರಿಂದ ಕೊನೆಗೆ ಐವತ್ತು ಹೇಳಿದೆ ಹತ್ತು ಸಂಖ್ಯೆಗಳು ಹಂಗಂದ್ರೆ ಏನು ಮಾಡಿದೆ ನಾವು ಐದರಿಂದ ಡಿವೈಡ್ ಮಾಡಿದ್ವಿ ಅದೇ ತರನಾಗಿ ನಾಲ್ಕು ನೂರಕ್ಕೆ ಐದರಿಂದ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ ನೋಡಿ ಅದೇ ಆನ್ಸರ್ ಆಗುತ್ತೆ ಐದ ಒಂದಲ್ಲ ಐದು ಐದ ಎಂಟಲ್ಲೇ ನಲವತ್ತು ಏನು ಉಳಿತಿಲ್ಲ ಮುಂದೆ ನಲವತ್ತೂರು ಒಂಜೀರೋ ಉಳಿತಿಲ್ಲ ಎಸ್ ಎಂಬತ್ತು ಎಷ್ಟು ಸಂಖ್ಯೆಗಳು ಹೋಗ್ತವೆ ಭಾಗ ನಾಲ್ಕುನೂರ ನಡುವೆ ಇವೆರಡನ್ನು ಕೂಡಿಸಿಕೊಂಡು ಈ ಒಂದಂತೂ ಹೋಗಲ್ಲ ಒಂದರಿಂದ ನೆಕ್ಸ್ಟ್ ಐದು ಬರುತ್ತೆ ಆಮೇಲೆ ಹತ್ತು ಹದಿನೈದು ಆ ಥರ ನಾಲ್ಕುನೂರವರೆಗೂ ಎಷ್ಟು ಸಂಖ್ಯೆಗಳು ಭಾಗ ಹೋಗ್ತವಂತೆ ಎಂಬತ್ತು ಸಂಖ್ಯೆಗಳು ಭಾಗ ಹೋಗ್ತವೆ ಹಾಗಾದರೆ ಸರಿಯಾದ ಆಯ್ಕೆ ಇದೆಯಾ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ಎರಡು ನೋಡಿ ಒಂದು ಕುಟುಂಬದ ಆರು ಸದಸ್ಯರು ಎ ಬಿ ಸಿ ಡಿ ಇ ಎಫ್ ಒಟ್ಟಿಗೆ ಪ್ರಯಾಣಿಸುತ್ತಿದ್ದಾರೆ ಬಿ ಸಿ ನ ಮಗ ಆದರೆ ಸಿ ನ ತಾಯಿ ಅಲ್ಲ ಎ ಮತ್ತು ಸಿ ದಂಪತಿಗಳು ಇ ಮತ್ತು ಸಿ ನ ಸಹೋದರ ಡಿ ಯು ಎ ನಮ್ಮ ಮಗಳು ಎಫ್ಒಿನ ಸಹೋದರ ಈ ಕುಟುಂಬದಲ್ಲಿರುವ ಎಷ್ಟು ಪುರುಷ ಸದಸ್ಯರಿದ್ದಾರೆ ನೋಡ್ರಿ ಈ ಒಂದು ಒಂದು ಟ್ರೇನ್ನಲ್ಲಿ ಅಥವಾ ಒಂದು ಯಾವುದೋ ಒಂದು ಇದರಲ್ಲಿ ಪ್ರಯಾಣ ಪ್ರಯಾಣ ಮಾಡ್ತಾ ಇದ್ದಾರೆ ಆರು ಜನ ಸದಸ್ಯರಿದ್ದಾರೆ ಆರು ಜನ ಸದಸ್ಯರು ಹೇಳಿದ್ದಾರೆ ಯಾರು ಎ ಬಿ ಸಿ ಡಿ ಇ ಎಫ್ ಆರು ಜನ ಸದಸ್ಯರು ಇದ್ದಾರೆ ಈ ಆರು ಜನ ಸದಸ್ಯರಲ್ಲಿ ಅವರು ಹೇಳ್ಕಿಂತ ಹೋಗಿದ್ದಾರೆ ಸ್ಟೇಟ್ಮೆಂಟ್ಸ್ ಅನ್ನು ಹೇಳಿದ್ದಾರೆ ಯಾರು ಯಾರು ಏನೇನ್ ಆಗಬೇಕು ಅಂತ ಹೇಳಿ ಅದರಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ ರಿಲೇಶನ್ ಕೇಳಿಲ್ಲ ಇಲ್ಲೇ ಎಷ್ಟು ಜನ ಪುರುಷರಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ ತುಂಬಾ ಈಸಿ ಇದೆ ನೋಡಿ ಸ್ನೇಹಿತರು ಒಂದೊಂದು ನೋಡ್ತಾ ಹೋಗೋಣ ಏನಂತ ಹೇಳಿದ್ದಾರೆ ನೋಡೋಣ ಬಿ ಸಿ ನಮಗ ಬಿ ಅಂತಕ್ಕಂಥ ವ್ಯಕ್ತಿ ಸಿ ನಮಗ ಅಂತೆ ಅಂದ್ರೆ ನೋಡ್ರಿ ಬಿ ಅಂತಕ್ಕಂಥ ವ್ಯಕ್ತಿ ಇವು ಬಿ ಸಿ ನ ಮಗ ಸಿ ನ ಮಗ ಅಂತಂದ್ರೆ ಇವನ್ ಮೇಲೆ ಹೋಗ್ತಾನೆ ಸಿ ನ ಮಗ ನೋಡ್ರಿ ಬಿ ಅಂತಕ್ಕಂಥ ವ್ಯಕ್ತಿ ಸಿ ನ ಮಗ ಮಗ ಅಂದ್ರೆ ಇವನು ಗಂಡಮಗ ಆಗ್ತಾನೆ ನಾನು ಮಗ ಅಂದ್ರೆ ನಾನು ಪ್ಲಸ್ ಅಂತ ಹಾಕ್ತೀನಿ ಹೆಣ್ಣು ಮಕ್ಕಳು ಅಂತ ಬಂದಾಗ ನಾನು ಮೈನಸ್ ಅಂತ ಹಾಕ್ತೀನಿ ಹೌದಾ ಇದು ಸಾಂಕೇತಿಕವಾಗಿ ಬಳಸ್ತಾ ಇದ್ದೀನಿ ಬಿ ಅಂತಕ್ಕಂಥ ವ್ಯಕ್ತಿ ಬಿ ನ ಮಗ ಸಿ ನ ಮಗ ಅಂತ ಹೇಳಿದ್ದಾರೆ ಬಟ್ ಇವ್ರ ತಂದೆ ತಾಯಿ ಗೊತ್ತಿಲ್ಲ ಹೌದಾ ಅಷ್ಟೇ ಹೇಳಿದ್ದಾರೆ ಮುಂದೆ ಹೇಳಿದ್ದಾರೆ ಆದರೆ ಸಿ ಬಿ ನ ತಾಯಿ ಅಲ್ಲ ನೋಡ್ರಿ ಈ ಸಿ ಗೆ ಬಿ ಮಗ ಆಗ್ಬೇಕಂತೆ ಬಟ್ ಇವ್ನ ತಂದೆ ಆಗಲ್ಲ ತಾಯಿ ಅಲ್ಲ ಅಂತೆ ಸಿ ಅಂತಕ್ಕಂಥ ವ್ಯಕ್ತಿ ತಂದೆಯ ತಾಯಿ ಅಲ್ಲ ಅಂದ್ರೆ ಇವನ್ ಯಾರು ಇರ್ತಾರೆ ತಂದಿ ಇರ್ತಾನೆ ಹೌದಾ ಏನ್ ಕೇಳಿದ ನೋಡ್ರಲ್ಲಿ ಬಿ ಯು ಸಿ ನ ಮಗ ಹೌದಾ ಮಗ ಇದು ಏನಿದು ಮಗ ಇದು ಇದು ರಿಲೇಶನ್ ಮಗ ಆಯ್ತಾ ಸಿ ಬಿ ನ ತಾಯಿ ಅಲ್ಲ ಸಿ ಬಿನ ತಾಯಿ ಅಲ್ಲ ಅಂದ್ರೆ ಯಾರು ಹತ್ರ ತಂದೆ ಇರ್ತಾನೆ ಇಲ್ಲ ತಂದೆ ಅಂದ್ರೆ ನಾ ಪ್ಲಸ್ ಅಂತ ಹಾಕಿನಿ ತಂದೆ ಅಥವಾ ತಾಯಿಗೆ ಮಗ ಹಾಕ್ತಾನೆ ಈಕೆ ತಾಯಿ ಅಲ್ಲ ಅಂದ್ರೆ ತಂದೆ ಇರ್ತಾನೆ ಸಿ ಅಂತಕ್ಕಂಥ ವ್ಯಕ್ತಿ ಯಾರ ತಂದಿ ಇರ್ತಾನೆ ಅದಕ್ಕೆ ನಾ ಪ್ಲಸ್ ಹಾಕಿದ್ದೀನಿ ಒಂದೇ ಸ್ಟೇಟ್ಮೆಂಟ್ ಮುಗಿತು ಗೊತ್ತಾಯ್ತು ಸ್ನೇಹಿತರೆ ಇದು ಒಂದೇ ಇದರಲ್ಲಿ ಇದರದು ಟಫ್ ಅದು ಟಫ್ ಅಂತ ಏನಲ್ಲ ಸ್ವಲ್ಪ ಪಿಸ್ಟ್ ಮಾಡಿ ಕೇಳಿದಾನೆ ಸಿ ಸಿ ನ ಮಗ ಅಂತೆ ಬಟ್ ಸಿ ಬಿ ನ ತಂದೆ ತಾಯಿ ಅಲ್ಲ ಅಂತ ಹೇಳಿದರೆ ತಾಯಿ ಅಲ್ಲ ಅಂದ್ರೆ ಯಾರು ಇರ್ತಾರೆ ತಂದೆ ಇರ್ತಾನೆ ತಂದೆ ಇದ್ದಕ್ಕೆ ನಾನು ಪ್ಲಸ್ ಅಂತ ಹಾಕಿದ್ದೀನಿ ನೆಕ್ಸ್ಟ್ ಎ ಮತ್ತು ಸಿ ದಂಪತಿಗಳು ಎ ಮತ್ತು ಸಿ ದಂಪತಿಗಳು ಇದು ಸಿ ಐತಿಲಿಲ್ಲ ಆದರೆ ಎ ಅಂತಕ್ಕಂಥವು ದಂಪತಿಗಳು ಇವರಿಬ್ಬರು ದಂಪತಿಗಳು ಅಂತಂದ್ರೆ ಈತ ಗಂಡು ಈತಕ್ಕೆ ಏನಾಗ್ತದೆ ಹೆಣ್ಣು ಆಯ್ತಾ ಇವರಿಬ್ರು ಹೆಂಡತಿ ದಂಪತಿಗಳು ಅಂತಂದ್ರೆ ಇವರಿಬ್ರು ಗಂಡ ಎಣತೆ ಈ ಏಳು ಮಗ ಆಗ್ತದೆ ಈತ ಗಂಡು ಮಗ ಆಗ್ತಾನೆ ಈತ ಮಗ ಆಗ್ತಾನೆ ಇಬ್ಬರಿಗೂ ಕೂಡ ಈತ ಬಿ ಅಂತಕ್ಕಂಥ ವ್ಯಕ್ತಿ ಮಗ ಆಗ್ತಾನೆ ನೆಕ್ಸ್ಟ್ ಈ ಸೀನ ಸಹೋದರ ಈ ಅಂತಕ್ಕಂಥ ವ್ಯಕ್ತಿ ಸೀನ ಸಹೋದರ ಸೀನ ಸಹೋದರ ಒಂದೇ ಜನ್ರೇಷನ್ ಸೀನ ಸಹೋದರ ಇದು ಪ್ಲಸ್ ಅದ ಸಹೋದರ ಸೀನ ಸಹೋದರ ಪ್ಲಸ್ ನೆಕ್ಸ್ಟ್ ಯು ಏನ ಮಗಳು ಏನ ಮಗಳು ಏನ ಮಗಳು ಯಾರು ಡಿ ಅಂತಕ್ಕಂಥ ಮಗಳು ಡಿ ಅಂತಳೆ ನೋಡ್ರಿ ಮಗಳು ಅಂದ್ರೆ ಮೈನಸ್ ನಾನು ಲೇಡೀಸ್ಗೆ ಮೈನಸ್ ಅಂತ ಆಗ್ತಾ ಇದ್ದೀನಿ ಗಂಡು ಮಕ್ಕಳಿದ್ರೆ ಇದ್ರೆ ಪ್ಲಸ್ ಅಂತ ಆಗ್ತಾ ಇದ್ದೀನಿ ಇಲ್ಲಿ ಏನ ಮಗಳು ಡಿ ಏನ ಮಗಳು ಡಿ ಅಂದ್ರೆ ಇವರಿಬ್ರು ಹೆಣ್ಣು ಮಕ್ಕಳು ಈಕೆ ತಾಯಿ ಈತ ತಂದಿ ಇವರಿಬ್ರು ಒಂದೇ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಇವರಿಬ್ರು ಗಂಡ ಹೆಂಡತಿ ಅಷ್ಟೇ ತಿಳ್ಕೊಳ್ರಿ ಡಿ ಯು ಏನ ಮಗಳು ಎಫ್ ಬಿನ ಸಹೋದರ ಎಫ್ ಅಂತಕ್ಕಂಥ ವ್ಯಕ್ತಿ ಬೀನ ಸಹೋದರ ಎಫ್ ಅಂತಕ್ಕಂಥ ವ್ಯಕ್ತಿ ಬೀನ ಸಹೋದರ ಅಂದ್ರೆ ಗಂಡು ಮಗ ಬೀನ ಸಹೋದರ ಅಂತ ಈ ಕುಟುಂಬದಲ್ಲಿರ್ತಕ್ಕಂಥ ಪುರುಷ ಸಂಖ್ಯೆ ಎಷ್ಟು ಹೇಳ್ಬಿಡ್ರಿ ನೋಡಿಕೊಂಡ್ರೆ ಹೇಳ್ಬಿಡ್ರಿ ಆಯ್ಕೆಗಳು ಕೊಟ್ಟಿದ್ದಾರೆ ಆಯ್ಕೆಗಳು ಎಷ್ಟು ಎರಡು ಒಂದು ನಾಲ್ಕು ಮೂರು ಪುರುಷರು ಪ್ಲಸ್ ಇದನ್ನು ಎನಿಸಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಜನ ಪುರುಷರಿದ್ದಾರೆ ಡಿ ಬಿ ಎಫ್ ಅಂತಕ್ಕಂಥ ನಾಲ್ಕು ಜನ ಪುರುಷರಿದ್ದಾರೆ ಮಹಿಳೆಯರು ಯಾರು ಸಿ ಎ ಮತ್ತು ಡಿ ಇದು ಒಂದೇ ಟ್ವಿಸ್ಟ್ ಮಾಡಿ ಕೇಳಿದ್ದಾನೆ ಏನಂತ ಬಿ ಸಿ ನ ಮಗ ಅಥವಾ ಬಿ ಸಿ ನ ಮಗ ಆದರೆ ಸಿ ಬಿ ನ ತಾಯಿ ಅಲ್ಲ ಅಂತ ಹೇಳಿದ್ರೆ ತಾಯಿ ಅಲ್ಲ ಅಂದ್ರೆ ಯಾರು ಇರ್ತಾರೆ ತಂದೆ ಇದ್ದೇ ಇರ್ತಾನೆ ಇಲ್ಲ ಆದ್ರೆ ಪ್ಲಸ್ ಅಂತ ಕಂಪ್ಯೂಟರ್ ಆಯ್ತು ಉಳಿಕೆಂಗಲ್ಲ ಈಸಿಯಾಗಿ ಬರ್ತವೆ ನಾಲ್ಕು ಜನ ಪುರುಷ ಸದಸ್ಯರಿದ್ದಾರೆ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಎಸ್ ಕ್ವಶನ್ ನಂಬರ್ ಮೂರು ನೋಡಿ ಈ ಸಮಾಂತರ ಶ್ರೇಣಿಗಳಲ್ಲಿರುವ ಮೂರು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಅವುಗಳ ವರ್ಗಗಳ ಮೊತ್ತ ಮುನ್ನೂರ ಹದಿನೈದಾದರೆ ಆ ಮೂರು ಸಂಖ್ಯೆಗಳು ಯಾವುವು ಆ ಮೂರು ಸಂಖ್ಯೆಗಳು ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿವೆ ಇಲ್ಲಿ ನಾವು ಆಯ್ಕೆಗಳನ್ನು ನೋಡ್ಕೊಂಡು ಹೋಗ್ಬಿಡ್ಬೇಕು ಈಸಿಯಾಗಿ ಸಿಕ್ಬಿಡ್ತೇವೆ ನಮಗೆ ಏನಂತ ಕ್ವಶನ್ ಕೇಳಿದರೆ ಮತ್ತ ಆ ಮೂರು ಸಂಖ್ಯೆಗಳ ಮೂರು ಶ್ರೇಣಿಗಳ ಶ್ರೇಣಿಗಳಿರ್ತಕ್ಕಂಥ ಮೂರು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳಂತೆ ಮೊತ್ತ ಪ್ಲಸ್ ಮಾಡಿದರೆ ವರ್ಗಗಳ ಮೊತ್ತ ಮುನ್ನೂರ ಹದಿನೈದಂತೆ ವರ್ಗಗಳ ಮೊತ್ತ ಅಂದರೆ ಸ್ಕ್ವಯರ್ ಅನ್ನು ಮಾಡಿದ್ರೆ ಆ ಸಂಖ್ಯೆಗಳನ್ನು ಸ್ಕ್ವಯರ್ ಮಾಡಿದ್ರೆ ಮುನ್ನೂರ ಹದಿನೈದು ಬರಬೇಕು ಆ ಮೂರು ಸಂಖ್ಯೆಗಳು ಕುಡಿಸಿದ್ರೆ ಇಪ್ಪತ್ತೇಳು ಬರಬೇಕು ಈ ನಾಲ್ಕು ಆಯ್ಕೆಗಳಲ್ಲಿ ನೋಡ್ತೇವೆ ಅಂದ್ರೆ ಮೂರು ಸಂಖ್ಯೆಗಳು ಕೂಡಿಸಿ ಇಪ್ಪತ್ತೇಳು ಬರ್ತೀವಿ ನೋಡ್ರಿ ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಒಂದು ಹದಿನೇಳು ಇಪ್ಪತ್ತೇಳು ಐತಿ ಒಂಬತ್ತು ಹತ್ತು ಒಂಬತ್ತು ಒಂದು ಹತ್ತು ಇಪ್ಪತ್ತೇಳು ಐತಿ ಈ ನಾಲ್ಕು ಆಯ್ಕೆಗಳಲ್ಲಿ ವಸ್ತುಗಳನ್ನು ಕೂಡಿಸಿದರೆ ನಮಗೆ ಇಪ್ಪತ್ತೇಳು ಬರುತ್ತೆ ಒಂದು ಮುಗಿತು ಈಗ ಇವುಗಳ ವರ್ಗಗಳನ್ನು ಕೂಡಿಸಿ ಮುನ್ನೂರ ಹದಿನೈದು ಬರ್ತಾನೆ ಇಲ್ಲೇ ನೋಡ್ಕೊತೇಳ್ಬೇಕು ವರ್ಗಗಳು ನಾಲ್ಕರ ವರ್ಗ ಎಷ್ಟಿದೆ ಒಂದು ಆಯ್ಕೆ ತೊಗೊಳ್ಳೋ ನಾಲ್ಕರ ವರ್ಗ ಇದು ವರ್ಗಗಳ ಮುನ್ನೂರೈದ್ನೇ ಬರಬೇಕಲ್ಲ ನಾಲ್ಕರ ವರ್ಗ ಹದಿನಾರು ನಾಲ್ಕು ನಾಲ್ಕು ಹದಿನಾರು ಒಂಬತ್ತರ ವರ್ಗ ಒಂಬೈಲಿ ಎಂಬತ್ತೊಂದು ಹದಿನಾಲ್ಕರ ವರ್ಗ ವರ್ಗ ನೂರ ತೊಂಬತ್ತಾರು ನಮ್ಗೆ ಎಷ್ಟು ಬರಬೇಕು ಹದಿನೈದು ಬರಬೇಕು ಮುನ್ನೂರ ಹದಿನೈದು ಇಲ್ಲಿ ನೋಡ್ರಿ ಆರು ಆರು ಹನ್ನೆರಡು ಒಂದು ಹದಿಮೂರು ಬಂತ ಮೂರು ಕೊನೆಗೆ ಬಂತ ಇಲ್ಲಿ ಮೂರು ಹದಿನೈದು ಐತಿ ಇದು ಆಯ್ಕೆ ಅಲ್ಲ ತೆಗೆದು ಬಿಡಿ ನೀವು ಪೂರ ಮಾಡೋದು ಅವಶ್ಯಕತೆ ಇಲ್ಲ ಮೂರು ಬಂತಲ್ಲಿ ಇಲ್ಲೇ ಆರು ಏಳು ಒಂದು ಆರು ಹದಿಮೂರು ಹದಿಮೂರಾಗುತ್ತಾ ಹದಿಮೂರು ಮೂರು ಬರ್ತಲ್ಲ ಇಲ್ಲಿ ಐದು ಐತಿ ಹಾಗಾದ್ರೆ ಇದು ಆಯ್ಕೆ ಅಲ್ಲ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಆಯ್ಕೆ ಹೋಗ್ಬೇಕು ಒಂದು ಒಂದರ ವರ್ಗ ಎಷ್ಟಾಗುತ್ತೆ ಒಂದು ಒಂಬತ್ತರ ವರ್ಗ ಎಷ್ಟಾಗುತ್ತೆ ಒಂಬೈಲೇ ಎಂಬತ್ತೊಂದು ಹದಿನೇಳರ ವರ್ಗ ಎಷ್ಟಾಗುತ್ತೆ ಹದಿನೇಳು ಹದಿನೇಳೆ ನಿಮ್ಗೆ ಗೊತ್ತಲ್ಲ ಅಂತ ಮಾಡ್ಕೊಂಬಿಡಿ ಹದಿನೇಳು ಹದಿನೇಳು ಏಳು ಏಳಲೇ ನಲವತ್ತೊಂಬತ್ತು ಕೈಲ ಬಂತು ನಾಲ್ಕು ಏಳು ಒಂದರೆ ಏಳು ನಾಲ್ಕು ಹನ್ನೊಂದು ಪ್ಲಸ್ ಹದಿನೇಳು ಎರಡು ನೂರ ಎಂಬತ್ತೊಂಬತ್ತು ಆಗುತ್ತೆ ಎರಡು ನೂರ ಎಂಬತ್ತೊಂಬತ್ತು ಎರಡು ನೂರ ಎಂಬತ್ತೊಂಬತ್ತು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಬಂತಲ್ಲ ಕೊನೆಗೆ ಒಂದು ಬರ್ತಲ್ಲ ಇಲ್ಲೆಷ್ಟೈತೆ ಐದೈತೆ ಇದು ಕೂಡ ಅಲ್ಲ ಆಯ್ಕೆ ಎರಡಲ್ಲ ತೆಗೆದುಬಿಡಿ ಆಯಿತಾ ಆಯ್ಕೆ ಮೂರಕ್ಕೆ ಹೋಗ ನೆಕ್ಸ್ಟ್ ಮೂರು ಮೂರರ ವರ್ಗ ಸಂಖ್ಯೆ ಎಷ್ಟು ಮೂರ ಮೂರಲೆ ಒಂಬತ್ತು ಆಯಿತಾ ನೆಕ್ಸ್ಟ್ ಒಂಬತ್ತು ಒಂಬತ್ತರ ವರ್ಗ ಒಮ್ಮೊಮ್ಮೆಲೆ ಎಂಬತ್ತೊಂದು ಒಂಬತ್ತು ಒಂಬತ್ತಲೆ ಎಂಬತ್ತೊಂದು ನೆಕ್ಸ್ಟ್ ಹದಿನೈದು ಹದಿನೈದು ಹದಿನೈದಲೆ ಎರಡು ನೂರ ಇಪ್ಪತ್ತೈದು ಆಯಿತಾ ನೆಕ್ಸ್ಟ್ ಕೂಡ್ರಿ ಈಗ ಒಂಬತ್ತು ಹತ್ತು ಒಂದು ಐದು ಹದಿನೈದಕ್ಕೆ ಐದು ಕೆಲಬಂತು ಒಂದು ಎಂಟು ಎರಡು ಹತ್ತು ಇದು ಒಂದು ಹನ್ನೊಂದು ಕೆಲ ಬಂತು ಒಂದು ಎರಡು ಒಂದು ಮೂರು ಮುನ್ನೂರ ಹದಿನೈದು ಬಂತ ಮುನ್ನೂರ ಹದಿನೈದು ಐತ ಹಾಗಾದರೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಎಲಿಮಿನೇಟ್ ಮಾಡದ ಮುಖಾಂತರ ಮಾಡ್ತಕ್ಕಂಥದ್ದು ಏನು ಬೇಕಾಗಿಲ್ಲ ಇದು ನೋಡ್ಕೊಂಡು ಆಯ್ಕೆಗಳನ್ನು ನೋಡ್ಕೊಂಡು ಕಂಡು ಇಟ್ಕೊಳ್ಬೇಕಿಂತ ಲೆಕ್ಕಗಳನ್ನು ಯಾವ ಮೆಥಡೇ ಯೂಸ್ ಬಿಡಿ ಕೂಡ್ಸ್ಕೊಳ್ಬೇಕು ಇಪ್ಪತ್ತೇಳು ಬರ್ತಾ ಎಲ್ಲ ಇಪ್ಪತ್ತೇಳು ಬರ್ತಾ ಇದ್ದಾವ ಬಿಟ್ಬಿಡ್ಬೇಕಿದ ನೆಕ್ಸ್ಟ್ ಮುನ್ನೂರ ಹದಿನೈದು ಬರ್ತಾನೆ ವರ್ಗಗಳ ಮತ್ತೆ ನೋಡ್ಕೊಂತ ಹೋಗ್ಬೇಕು ಯಾವ್ದು ಬರ್ತೆ ಅದೇ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಗೊತ್ತಾ ಇಲ್ಲ ನೋಡ್ರಿ ಇದು ಬರ್ತಾನ ಎರಡೆರಡಲೆ ನಾಲ್ಕು ಕೊನೆಗೆ ನಾಲ್ಕು ಬರುತ್ತೆ ಬರ್ತೆ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಕೊನೆಗೆ ಒಂದು ಬರ್ತೈತಿ ಹದಿನಾರು ಹದಿನಾರಲೆ ಆರು ಆರು ಬರ್ತ ಕೊನೆಗಡೆ ಈಗ ನೋಡ್ರಿ ಆರು ನಾಲ್ಕು ಹತ್ತು ಒಂದು ಹನ್ನೊಂದು ಬರ್ತಲ್ಲ ಕೊನೆಗೆ ಒಂದು ಬರ್ತಲ್ಲ ಒಂದು ಇಷ್ಟಾದ್ರೂ ಮಾಡ್ಬೋದು ನಾವು ಇದನ್ನ ಮಾಡಿ ಇದಷ್ಟು ಮಾಡೋ ಅವಶ್ಯಕತೆ ಕೊನೆಗೆ ಏನೇನು ಬರ್ತವೆ ಎರಡೆರಡಲ್ಲಿ ನಾಲ್ಕು ಕೊನೆ ಯಾಕೆ ಸರ್ ಬಿಡಿಸ್ತಾನದಲ್ಲಿ ನಾಲ್ಕು ಬರ್ತಾ ಒಂಬತ್ತು ಒಂಬತ್ತೊಂಬತ್ತಲೆ ಎಂಬತ್ತೊಂದು ಕೊನೆಗೆ ಒಂದು ಬರ್ತಾ ಒಂದು ಹಚ್ಕೊಡ್ರಿ ಹದಿನಾರು ಹದಿನಾರಲೆ ಎರಡು ನೂರ ಐವತ್ತಾರು ಬರ್ತಲ್ಲ ಆ ಆರಷ್ಟು ಹಚ್ಕೊಳ್ರಿ ಈಗ ಕೂಡ್ರಿ ಆರು ನಾಲ್ಕು ಹತ್ತು ನನ್ನೊಂದು ಬರ್ತಾ ಹನ್ನೊಂದಕ್ಕೆ ಒಂದು ಇಲ್ಲಿ ಲೈಂಗ್ ಐತಿ ಇದು ಕೂಡ ಅಲ್ಲ ಈಸಿಯಾಗಿ ಮಾಡ್ಕೊಳ್ತಕ್ಕಂಥದ್ದು ಗೊತ್ತಾಯ್ತು ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ನಾಲ್ಕು ನೋಡಿ ವಿಕಾಸನು ಶ್ಯಾಮನಿಗಿಂತ ಉದ್ದ ಆದರೆ ಉಮೇಶನಿಗಿಂತ ಕುಳ್ಳ ನೋಡ್ರಿ ವಿಕಾಸ ವಿಕಾಸ ಅಂತಕ್ಕಂಥ ಶ್ಯಾಮನಿಗಿಂತ ಉದ್ದ ಅಂತೆ ಆದರೆ ಉಮೇಶನಿಗಿಂತ ಕುಳ್ಳ ನಾವು ಇಲ್ಲಿ ವಿಕಾಸ ಬರ್ಕೊಳ್ತೀನಿ ವಿಕಾಸ ಇದೆ ವಿಕಾಸ ನಾನು ನಿನ್ನ ಮೇಲೆ ಕ್ಲೋಸ್ ಮಾಡೋಲ್ಲ ಇದು ವಿಕಾಸ ಇಷ್ಟಿದೆ ಅಂತ ಇಟ್ಕೊಳ್ರೆ ನಾನು ಆಮೇಲೆ ಚೇಂಜ್ ಮಾಡ್ತೀನಿ ಬೇಕಾರೆ ವಿಕಾಸನು ಶ್ಯಾಮನಿಗಿಂತ ಉದ್ದ ಅಂದರೆ ವಿಕಾಸ್ ಶ್ಯಾಮನಿಗಿಂತ ಉದ್ದ ಅಂದರೆ ಶ್ಯಾಮ ಈ ಉಮೇಶನಿಗೂ ವಿಕಾಸನಿಗಿಂತ ಚಿಕ್ಕವನಿದಾನೆ ವಿಕಾಸನು ಶ್ಯಾಮನಿಗಿಂತ ಉದ್ದ ಇದಾನೆ ಉದ್ದ ಇದ್ದಾನೆ ಆದರೆ ಉಮೇಶನಿಗಿಂತ ಕುಳ್ಳ ಇವನು ಉಮೇಶನಿಗಿಂತ ಕುಳ್ಳ ಅಂದ್ರೆ ಉಮೇಶ್ ವಿಕಾಸನಿಗಿಂತ ಇದ್ದಾನೆ ಗೊತ್ತಾಯ್ತಾ ಯಾರಿವನು ಉಮೇಶ ನೋಡ್ರಿ ವಿಕಾಸನು ಶ್ಯಾಮನಿಗಿಂತ ಉದ್ದ ಉಮೇಶನಿಗಿಂತ ಕುಳ್ಳ ಅಂದ್ರೆ ಉಮೇಶನಿಗಿಂತ ಚಿಕ್ಕವ ಆಯ್ತು ನೆಕ್ಸ್ಟ್ ಉಮೇಶನು ರಜತ್ಗಿಂತ ಉದ್ದ ಉಮೇಶನು ರಜತ್ಗಿಂತ ಉದ್ದ ರಜತ್ಗಿಂತ ಉದ್ದ ಅಂತಂದ್ರೆ ಇಲ್ಲ ರಜಿತ್ ಅಂತಕ್ಕಂಥ ರಜತ್ ಅಂತಕ್ಕಂಥವನು ಉಮೇಶನಿಗಿಂತ ಕುಳ್ಳದಾನೆ ಆದರೆ ಇವರಲ್ಲಿಗಿಂತ ಅದನೋ ಅಥವಾ ಅದನೋ ಇಲ್ಲಿ ಪೂರ್ತಿ ಚಿಕ್ಕವನದನ ಗೊತ್ತಿಲ್ಲ ನಮಗೆ ಬಟ್ ಇವನಿಗಿಂತ ಚಿಕ್ಕವನಿದಾನೆ ಉಮೇಶ್ ರಜಿತ್ಗಿಂತ ಉದ್ದದಾನೆ ಆದರೆ ಗಣೇಶನಿಗಿಂತ ಕುಳ್ಳ ನಮಗೆ ಅದು ಗೊತ್ತಿಲ್ಲ ಕನೆಕ್ಷನ್ ಆಗ್ತಾ ಇಲ್ಲ ನಮಗೆ ಬಿಟ್ಟು ಬಿಡೋದನ್ನ ನೆಕ್ಸ್ಟ್ ತೋಳೋಣ ಶ್ಯಾಮನು ರಜತಿಗಿಂತ ಉದ್ದವಾದರೆ ಶ್ಯಾಮನು ಶ್ಯಾಮ್ ಅಂತಕ್ಕಂಥವನು ಇವನು ರಜಿತ್ ಗಿಂತ ಉದ್ದ ಇದ್ದಾನೆ ಅಂತಂದ್ರೆ ಇವನಿಗಿಂತ ಚಿಕ್ಕವನಿದಾನೆ ರಜಿತ್ ಅಂತಕ್ಕಂಥವ್ನು ಹಾಗಾದ್ರೆ ನೋಡ್ರಿ ನಾ ಎರಡನೇ ಸ್ಟೇಟ್ಮೆಂಟ್ ಬಿಡ್ತಾ ಇದ್ದೇನೆ ಯಾಕಂದ್ರೆ ಲಿಂಕ್ ಮಾಡ್ಲಿಕ್ಕೆ ಸಿಗ್ತಾ ಇಲ್ಲ ಇಲ್ಲಿ ನಮಗೆ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಯಾರು ರಜತ್ ಅಂತಕ್ಕಂಥವನು ಶ್ಯಾಮನು ರಜತ್ಗಿಂತ ಗಿಂತ ಉದ್ದವಾಗಿದ್ದಾನೆ ಶ್ಯಾಮ್ ಅಂತಕ್ಕಂಥ ವ್ಯಕ್ತಿ ರಜತ್ಗಿಂತ ಉದ್ದವಾಗಿದ್ದಾನೆ ಅಂತಂದ್ರೆ ಇಲ್ಲಿ ಇವನಗಿಂತ ಚಿಕ್ಕವನಿದಾನೆ ಅವನು ಶ್ಯಾಮ್ ಇವನು ರಜತ್ ಗೊತ್ತಾಯ್ತು ಸ್ನೇಹಿತರೆ ರಜತ್ ಅಂತಕ್ಕಂಥವನು ಆರ್ ರಜತ್ ಅಂತಕ್ಕಂಥವನು ಶ್ಯಾಮನಿಗಿಂತ ಕುಳ್ಳ ಇದ್ದಾನೆ ಇಲ್ಲ ಶ್ಯಾಮನು ರಜತ್ಗಿಂತ ಉದ್ದವಾಗಿದ್ದಾನೆ ಹೌದಾ ನೋಡ್ರಿ ಶ್ಯಾಮನು ರಜತ್ಗಿಂತ ಉದ್ದವಾಗಿದ್ದಾನೆ ಇದು ಮೂರನೇ ಸ್ಟೇಟ್ಮೆಂಟ್ ಈಗ ನಾವು ಎರಡನೇ ಸ್ಟೇಟ್ಮೆಂಟ್ ಹೋಗೋಣ ಬಿಟ್ಟಿದ್ವಲ್ಲೇ ಉಮೇಶ್ ರಜತ್ಗಿಂತ ಉದ್ದ ಉಮೇಶ್ ರಜತ್ಗಿಂತ ಉದ್ದ ಹೌದಾ ಇದಾನೆ ಆದರೆ ಗಣೇಶ್ಗಿಂತ ಕುಳ್ಳ ಇವನು ಗಣೇಶ್ಗಿಂತ ಕುಳ್ಳ ಹಂಗಂದ್ರೆ ಗಣೇಶ ಇವನಿಗಿಂತ ಹಿರಿಯವನಿದಾನೆ ಗಣೇಶಗಿಂತ ಕುಳ್ಳ ಅಲ್ಲಿ ಯಾರು ಹೇಳಿದ್ದಾರೆ ಉಮೇಶನ್ ಹೇಳಿ ನೋಡು ಉಮೇಶ ಉಮೇಶನು ರಜತ್ಗಿಂತ ಉದ್ದ ಇದ್ದಾನೆ ಉಮೇಶನು ರಜತ್ಗಿಂತ ಉದ್ದ ಇದ್ದಾನೆ ಆದ್ರೆ ಗಣೇಶಗಿಂತ ಕುಳ್ಳ ಗಣೇಶಗಿಂತ ಕುಳ್ಳ ಅಂತಂದ್ರೆ ಗಣೇಶ ಉಮೇಶನಿಗಿಂತ ದೊಡ್ಡವನಿದ್ದಾನೆ ಗೊತ್ತಾಯ್ತು ಈ ಒಂದು ಗ್ರಾಫಲ್ಲಿ ಯಾರು ಅಂತ ಎಲ್ಲ ಗೊತ್ತಾಗ್ಬಿಡ್ತೀನಿ ಏರಕ ಕರ್ಮದಲ್ಲಿ ಅಂತಂದ್ರು ಬರೆದು ಬಿಡ್ತೀರಿ ಫಸ್ಟ್ ಯಾರು ಅತಿ ಚಿಕ್ಕ ಕುಳ್ಳ ಅತಿ ಚಿಕ್ಕವನ್ನ ಯಾರು ಅಂತಂದ್ರೆ ರಜತ್ ಆಮೇಲೆ ಶ್ಯಾಮ್ ಆಮೇಲೆ ವಿಕಾಸ್ ಆಮೇಲೆ ಉಮೇಶ್ ಆಮೇಲೆ ಗಣೇಶ್ ಇಷ್ಟು ನಿಮಗೆ ಸೀರಿಯಲ್ ಆಗಿ ಹೇಳ್ತೀರಿ ಬಟ್ ಅವ್ರ ಕ್ವಶನ್ ಏನ್ ಕೇಳಿದ್ದಾರೆ ಎಲ್ಲರಿಗಿಂತ ಕುಳ್ಳ ಯಾರು ಅತಿ ಚಿಕ್ಕ ಯಾರು ರಜತ್ ಅಂತಕ್ಕಂಥ ವ್ಯಕ್ತಿ ಅತಿ ಕುಳ್ಳ ಒಂದು ವೇಳೆ ಅತಿ ದೊಡ್ಡ ವ್ಯಕ್ತಿ ಯಾರು ದೊಡ್ಡ ಯಾರು ಅಂತ ಕೇಳಿದ್ರೆ ಗಣೇಶ್ ಅಂತ ಹೇಳ್ಬೇಕು ಗೊತ್ತಾಯ್ತು ನಾನು ಯಾವ ತರಕಂದ್ರೆ ಇಲ್ಲಿ ಎರಡೇ ಒಂದೇ ಸ್ಟೇಟ್ಮೆಂಟ್ ಅನ್ನು ನೋಡಿದ್ವಿ ವಿಕಾಸ್ ಅನ್ನು ಶ್ಯಾಮನಿಗಿಂತ ಉದ್ದ ಆದರೆ ಉಮೇಶನಿಗಿಂತ ಕುಳ್ಳ ಎರಡನೇ ಸ್ಟೇಟ್ಮೆಂಟ್ ಬಿಟ್ಟಿದ್ವಿ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ಶ್ಯಾಮನು ರಜತ್ಗಿಂತ ಉದ್ದ ಅಷ್ಟೇ ಇದೆ ಆಮೇಲೆ ಪುನಃ ನಾವು ಎರಡನೇ ಸ್ಟೇಟ್ಮೆಂಟ್ಗೆ ಹೋದಿವಿ ಯಾಕಂದ್ರೆ ಎರಡನೇ ಸ್ಟೇಟ್ಮೆಂಟ್ಗೆ ಲಿಂಕ್ ಮಾಡ್ಲಿಕ್ಕೆ ಸಿಗಲಿಲ್ಲ ನಮಗೆ ಜ್ಯೋತಿ ಮಾಡ್ಲಿಕ್ಕೆ ಹೊಂದಾಣಿಕೆ ಮಾಡ್ಲಿಕ್ಕೆ ಎರಡನೇ ಸ್ಟೇಟ್ಮೆಂಟ್ ಏನಿದೆ ಉಮೇಶನು ರಜತ್ಗಿಂತ ಉದ್ದ ಆದ್ರೆ ಗಣೇಶನಿಗಿಂತ ಕುಳ್ಳ ಅಂದಾಗ ನಾವು ಗಣೇಶ ಹೈಟ್ ಆಗ್ತಾನೆ ಉಮೇಶ್ಗಿಂತ ಈ ಕ್ವಶನ್ ಏನು ಕೇಳಿದರೆ ಅತಿ ಚಿಕ್ಕವನು ಅಥವಾ ಅತಿ ಕುಳ್ಳ ಹೈಟ್ ಕಡಿಮೆ ಇರ್ತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ತೀರಿ ಅದು ರಜತ್ ಅಂತೇಳಿ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಎಸ್ ಕ್ವಶನ್ ನಂಬರ್ ಐದು ನೋಡಿ ಒಂದು ಸಂಖ್ಯೆಯನ್ನು ಐದುನೂರ ಇಪ್ಪತ್ತೇಳರಿಂದ ಭಾಗಿಸಿದಾಗ ಒಂದು ಸಂಖ್ಯೆಯನ್ನು ಐದುನೂರ ಇಪ್ಪತ್ತೇಳರಿಂದ ಭಾಗಿಸಿದಾಗ ಶೇಷ ನಲವತ್ತು ಬರುತ್ತಂತೆ ಗೊತ್ತಾಯಿತು ಯಾವುದೋ ಒಂದು ಸಂಖ್ಯೆ ಇದೆ ಆ ಸಂಖ್ಯೆಯನ್ನು ಐದುನೂರ ಇಪ್ಪತ್ತೇಳರಿಂದ ಡಿವೈಡ್ ಮಾಡಿದಾಗ ಕೊನೆಗೆ ಶೇಷ ನಲವತ್ತು ಉಳಿಯುತ್ತಂತೆ ಮತ್ತು ಅದೇ ಸಂಖ್ಯೆಯನ್ನ ಹದಿನೇಳರಿಂದ ಭಾಗಿಸಿದಾಗ ಅದೇ ಸಂಖ್ಯೆಯನ್ನ ಹದಿನೇಳರಿಂದ ಭಾಗಿಸಿದಾಗ ಯಾವುದು ಅದೇ ಸಂಖ್ಯೆ ಯಾವುದು ಗೊತ್ತಿಲ್ಲ ನಮಗೆಲ್ಲ ಅದೇ ಸಂಖ್ಯೆಯನ್ನು ಹದಿನೇಳರಿಂದ ಭಾಗಿಸಿದಾಗ ಬರುವ ಶೇಷ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಎರಡು ಐದುನೂರ ಇಪ್ಪತ್ತೇಳರಿಂದ ಭಾಗಿಸಿದ್ರೆ ನಲವತ್ತು ಶೇಷ ಬರುತ್ತೆ ಹಾಗಾದ್ರೆ ಹದಿನೇಳರಿಂದ ಭಾಗಿಸಿದಾಗ ಎಷ್ಟು ಶೇಷ ಅಂತ ಕ್ವಶನ್ ಕೇಳಿದರೆ ತುಂಬ ಈಸಿ ಆ ಸಂಖ್ಯೆ ಯಾವುದಂತ ಗೊತ್ತಿಲ್ಲ ನಮಗೆ ಅಷ್ಟೇ ಹೇಳಿದರೆ ಈ ಸಂಖ್ಯೆಯಿಂದ ಭಾಗಿಸಿದಾಗ ನಲವತ್ತು ಶೇಷ ಬರ್ತಾ ಹಾಗಾದ್ರೆ ಅದೇ ಸಂಖ್ಯೆಯನ್ನು ಹದಿನೇಳರಿಂದ ಭಾಗಿಸಿದಾಗ ಎಷ್ಟು ಶೇಷ ಬರ್ತಂತ ಕ್ವಶನ್ ಕೇಳಿದರೆ ಏನ್ ಮಾಡ್ಕೊಳ್ಬೇಕು ಫಸ್ಟ್ ನಾವು ಈ ತರ ಬಂದಾಗ ಇದರಿಂದ ಭಾಗಿಸಿದಾಗ ಅಂತಾರಲ್ಲ ಆಮೇಲೆ ಎರಡನೇದು ಹದಿನೇಳರಿಂದ ಭಾಗಿಸಿದಾಗ ಅಂತ ಕ್ವಶನ್ ಕೇಳಿದ್ರಲ್ಲ ಹಾಗಾದ್ರೆ ಈ ಹದಿನೇಳರಿಂದ ಇದು ಡಿವೈಡ್ ಆಗುತ್ತೆ ನೋಡಬೇಕು ಶೇಷ ಉಳಿಬಾರ್ದು ನೋಡ್ರಿ ಡಿವೈಡ್ ಆಗುತ್ತಾನ ಐದುನೂರ ಐದುನೂರ ಇಪ್ಪತ್ತೇಳು ಡಿವೈಡೆಡ್ ಬೈ ಹದಿನೇಳು ಹದಿನೇಳು ಮೂರಲೆ ಐವತ್ತೊಂದು ಆಯ್ತಾ ಮೂರ ಏಳು ಇಪ್ಪತ್ತೊಂದು ಕೆಲ ಬಂತಿರೋ ಮೂರು ಒಂದರ ಮೂರು ಒಂದು ಐದು ಎಷ್ಟು ಉಳಿತು ಒಂದು ಉಳಿತು ಹದಿನೇಳು ಆತು ಹದಿನೇಳು ಒಂದರ ಹದಿನೇಳು ಶೇಷ ಎಷ್ಟು ಉಳಿತು ಹದಿನೇಳು ಹದಿನೇಳು ಜೀರೋ ಏನು ಉಳಿಲ್ಲ ಹಂಗಾರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಯಾವಾಗ ಇದಕ್ಕಿದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ನೋಡು ಅವಾಗ ಏನು ಮಾಡಬೇಕು ಈ ಹದಿನೇಳರಿಂದ ಈ ಶೇಷಕ್ಕೆ ಡಿವೈಡ್ ಮಾಡಬೇಕು ಎಷ್ಟು ಉಳಿಯುತ್ತೆ ಅಷ್ಟೇ ಉಳಿಯುತ್ತೆ ಶೇಷ ಹದಿನೇಳರಿಂದ ಈಗ ಐದುನೂರ ಇಪ್ಪತ್ತೊಳಕ್ಕೆ ಹದಿನೇಳರಿಂದ ಡಿವೈಡ್ ಮಾಡಿದ್ರೆ ಶೇಷ ಜೀರೋ ಉಳಿಯಿತು ಏನು ಉಳಿಯಲ್ಲ ಹಂಗಂದ್ರೆ ಈ ಸಮಸ್ಯೆಗಳು ಈ ತರ ಇದ್ದಾಗ ಈ ಹದಿನೇಳರಿಂದ ನಲವತ್ತಕ್ಕೆ ಡಿವೈಡ್ ಮಾಡಿಬಿಡಬೇಕು ಎಷ್ಟು ಶೇಷ ಉಳಿಯುತ್ತೆ ಆ ಸಂಖ್ಯೆಯನ್ನು ಭಾಗಕಾರ ಮಾಡಿದರೆ ಅಷ್ಟೇ ಶೇಷ ಉಳಿಯುತ್ತೆ ಹದಿನೇಳೊಂದು ಹದಿನೇಳು ಹದಿನೇಳು ಎರಡಲ್ಲೇ ಮೂವತ್ನಾಲ್ಕು ಶೇಷ ಎಷ್ಟು ಉಳಿಯಿತು ಆರು ಉಳಿತಲ್ಲ ಎಸ್ ಆರು ಶೇಷ ಉಳಿಯುತ್ತೆ ಆಯ್ಕೆಯಲ್ಲಿದೆ ಆಯ್ಕೆ ಎರಡು ಇದೆಯಲ್ಲ ಸರಿಯಾದ ಉತ್ತರ ಆಯ್ತು ಆಯ್ಕೆ ಎರಡು ಸರಿಯಾದ ಉತ್ತರ ಆರು ಶೇಷ ಉಳಿಯುತ್ತೆ ಯಾವುದೋ ಒಂದು ಸಂಖ್ಯೆಯನ್ನ ಐದುನೂರ ಇಪ್ಪತ್ತೇಳರಿಂದ ಡಿವೈಡ್ ಮಾಡಿದ ನಲವತ್ತು ಉಳಿತಿಲ್ಲ ಅದೇ ಸಂಖ್ಯೆಯನ್ನು ಹದಿನೇಳರಿಂದ ಡಿವೈಡ್ ಮಾಡಿದಾಗ ಆರು ಉಳಿತೆ ಮೊದಲು ನಾವು ಈ ಸಂಖ್ಯೆಗೆ ಬಾಕಾರ ಮಾಡ್ಕೊಳ್ಬೇಕು ಶೇಷ ಉಳಿದಲ್ಲಂತ ಕನ್ಫರ್ಮ್ ಆದ್ಮೇಲೆ ಆ ಉಳಿದಿರ್ತಕ್ಕಂಥ ಶೇಷಕ್ಕೆ ಇದರಿಂದ ಡಿವೈಡ್ ಮಾಡಿದ ಮೇಲೆ ಎಷ್ಟು ಉಳಿಯುತ್ತೆ ಅದೇ ಶೇಷ ಆಗುತ್ತೆ ಗೊತ್ತಾಯ್ತು ಎಸ್ ನೆಕ್ಸ್ಟ್ ಕ್ವಶನ್ ಎಸ್ ಕ್ವಶನ್ ನಂಬರ್ ಆರು ನೋಡಿ ಅರ್ಜುನ ರವಿ ಕಿರಣರ ಈಗಿನ ವಯಸ್ಸು ಮೂರು ಅನುಪಾತ ನಾಲ್ಕು ಅನುಪಾತ ಐದು ಅಂತ ಇದೆ ಅರ್ಜುನ ನಾನು ಏ ಅಂತ ಬರ್ಕೊಳ್ತೀನಿ అర్జున రవి కిరణ ఈ మూవరుగ ప్రస్తుత ఏజ్ ప్రస్తుత ప్రజెంట్ ఏజ్ అంత బి అనుపాత కొట్ట ఎస్టంతేరు అనుపత నాలు అనుపత ఐదు అనుపాత నాలు అనుపాత ఐదు ఇది ప్రజెంట్ ఏజు యారు అర్జున రవి కిరణ్ ఆతా ಐದು ವರ್ಷಗಳ ಮೊದಲು ಐದು ವರ್ಷಗಳ ಮೊದಲಂದ್ರೆ ಇದು ಪಾಸ್ಟ್ ಆಗುತ್ತೆ ಐದು ವರ್ಷಗಳ ಮೊದಲು ಆಯ್ತಾ ಇದ್ಯಾವುದೇ ಪಾಸ್ಟ್ ಅವಾಗ ಎಷ್ಟಿತ್ತಂತೆ ಅವರ ವಯಸ್ಸುಗಳ ಮೊತ್ತ ಇಪ್ಪತ್ತೊಂದಿತ್ತಂತೆ ಅನುಪಾತ ಕೊಟ್ಟಿಲ್ಲ ಐದು ವರ್ಷದ ಮೊದಲು ಐದು ವರ್ಷಗಳ ಹಿಂದೆ ಅಂತ ಕೇಳಿರ್ಬೋದು ಐದು ವರ್ಷಗಳ ಹಿಂದೆ ಅನುಪತ ಕೊಟ್ಟಿಲ್ಲ ಬಟ್ ಐದು ವರ್ಷಗಳ ಹಿಂದೆ ಆ ಮೂವರು ವಯಸ್ಸುಗಳ ಮತ್ತ ಕೊಟ್ಟಿದ್ರೆ ಎಷ್ಟಂತೆ ಇಪ್ಪತ್ತೊಂದಂತೆ ಆಯ್ತಾ ಯಾವಾಗಿದು ಐದು ವರ್ಷಗಳ ಹಿಂದಿಂದಿದು ಮತ್ತ ಗೊತ್ತಾಯ್ತು ಇಪ್ಪತ್ತೊಂದು ಏಜ್ ಇದೆ ಅಂದ್ರೆ ಮೂವರು ವಯಸ್ಸುಗಳ ಮೊತ್ತ ಇಪ್ಪತ್ತೊಂದಿದೆ ಯಾವಾಗ ಐದು ವರ್ಷಗಳ ಹಿಂದೆ ಇಪ್ಪತ್ತೊಂದು ಹಾಗಾದ್ರೆ ಪ್ರಸ್ತುತ ಅವರ ವಯಸ್ಸುಗಳ ವರ್ಗಗಳ ಮೊತ್ತ ಪ್ರಸ್ತುತ ಅಂದ್ರೆ ಇವು ಇವುಗಳ ವರ್ಗಗಳ ಮೊತ್ತ ಕಂಡು ಪ್ರಸ್ತುತ ಅವರ ವಯಸ್ಸುಗಳ ವರ್ಗಗಳು ಇವು ಪ್ರಸ್ತುತ ಅನುಪಾತ ಇದು ಅವ್ರ ಮೂರು ವಯಸ್ಸಿನದು ಕ್ವಶನ್ ಹೇಳ್ಕೆ ಅಂದರೆ ಅವರ ವಯಸ್ಸುಗಳ ವರ್ಗಗಳ ಮತ್ತ ಕಂಡು ಹಾಗಾದರೆ ಹಾಗಾದ್ರೆ ಮೊದಲು ಅವ್ರ ವಯಸ್ಸು ಎಷ್ಟು ಕಂಡು ಅರ್ಜುನನ ಪ್ರಸ್ತುತ ವಯಸ್ಸೆಷ್ಟು ಆಮೇಲೆ ರವಿಯ ಪ್ರಸ್ತುತ ವಯಸ್ಸೆಷ್ಟು ಆಮೇಲೆ ಕಿರಣನ ಪ್ರಸ್ತುತ ವಯಸ್ಸು ಎಷ್ಟು ಕಂಡು ಹೆಂಗೆ ಕಂಡು ನೋಡ್ರಿ ಐದು ವರ್ಷಗಳ ಹಿಂದೆ ಮೂವರು ಏಜ್ ಕೊಟ್ಟಿದ್ದಾರೆ ಮತ್ತೆ ಕೊಟ್ಟಿದ್ದಾನೆ ಐದು ವರ್ಷಗಳ ನಂತರ ಎಷ್ಟಾಗುತ್ತ ನೋಡ್ರಿ ಮೂವರದು ಕೂಡಿಸಿದ್ರೆ ಇವೊಂದು ಐದು ವರ್ಷ ಜಾಸ್ತಿ ಇವೊಂದು ಐದು ವರ್ಷ ಜಾಸ್ತಿ ಐದು ವರ್ಷ ಜಾಸ್ತಿ ಅಂದರೆ ಐದ ಮೂರ್ಲೆ ಹದಿನೈದು ವರ್ಷ ಆಗುತ್ತಲ್ಲ ಹಾಗಾದ್ರೆ ಪ್ಲಸ್ ಹದಿನೈದು ಮಾಡ್ಕೊಂಡ್ಬಿಟ್ರೆ ಪ್ರಸ್ತುತ ಮೂವತ್ತಾರು ಆಗ್ತಾ ಮೂವತ್ತಾರು ಅಂತಕ್ಕಂಥದ್ದು ಪ್ರಸ್ತುತ ಈ ಮೂವರು ವಯಸ್ಸುಗಳ ಮೊತ್ತ ಗೊತ್ತಾಯ್ತು ಇದು ಐದು ವರ್ಷಗಳ ಹಿಂದೆ ಇಪ್ಪತ್ತೊಂದಿತ್ತು ಐದು ವರ್ಷಗಳ ನಂತರ ಎಷ್ಟಾಗುತ್ತೆ ಅಂದ್ರೆ ಈ ಪ್ರೆಸೆಂಟೇಜ್ ಬರ್ಬೇಕಂತಂದ್ರೆ ಇದಕ್ಕೈದರಷ್ಟು ಇವನಿಗೆ ಐದರಷ್ಟು ಇವನಿಗೆ ಐದು ಹದಿನೈದು ವರ್ಷ ಕೂಡಸಿದ್ರೆ ಮೂವತ್ತಾರು ವರ್ಷ ಆಗುತ್ತಾ ಈ ಮೂವತ್ತಾರು ವರ್ಷ ಅಂತಕ್ಕಂಥದ್ದು ಈ ಮೂವರು ಅನುಪಾತಗಳ ಒಟ್ಟು ಮೊತ್ತ ಆಗುತ್ತೆ ಆ ವಯಸ್ಸುಗಳ ಒಟ್ಟು ಮೊತ್ತ ಆಗುತ್ತೆ ಈಗ ಏನ್ ಮಾಡ್ಕೊಳ್ಬೇಕು ಎಸ್ ಕಂಡು ಇಟ್ಕೊಂಡ್ ಬಿಡೇನ್ರಿ ಏಜ್ ಕಂಡು ಹಿಡ್ಕೊಳ್ಬೇಕಾದ್ರೆ ಈ ಮೂವರನ್ನು ಕೂಡಸ್ರಿ ಅನುಪಾತಗಳು ಮತ್ತೆ ಕೂಡಸ್ರಿ ಮೂರು ಏಳು ಹನ್ನೆರಡು ಈ ಹನ್ನೆರಡರಿಂದ ಈ ಮೂವತ್ತಾರನ್ನು ಡಿವೈಡ್ ಮಾಡಿಬಿಟ್ರೆ ಒಬ್ಬರು ಏಜ್ ಸಿಕ್ಬಿಡ್ತೇನೆ ನಮಗೆ ಹನ್ನೆರಡು ಒಂದಲ್ಲಿ ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತಾರು ಈ ಮೂರರಿಂದ ಈ ಮೂರಕ್ಕೆ ಗುಣಾಕಾರ ಮಾಡಿದ್ರೆ ಇವ್ನ ಏಜ್ ಸಿಗುತ್ತೆ ನಮಗೆ ಒಂಬತ್ತು ಮೂರ ಮೂರ್ಲ ಒಂಬತ್ತು ಮೂರರಿಂದ ಈ ನಾಲ್ಕಕ್ಕೆ ಗುಣಾಕಾರ ಮಾಡಿದ್ರೆ ಮೂರ ನಾಕಲ್ಲಿ ಹನ್ನೆರಡು ಏಜ್ ಇವು ಮೂರ ಐದಲ್ಲಿ ಹದಿನೈದು ಆಯ್ತಾ ಈ ಮೂವರು ಪ್ರಸ್ತುತ ಏಜ್ ಇವು ಅನುಪಾತದಲ್ಲಿ ಮೂರು ನಾಲ್ಕು ಮೂರು ಅನುಪಾತ ನಾಲ್ಕು ಅನುಪಾತ ಐದು ಅವುಗಳನ್ನು ನಾವು ಎ ಸಿ ಕನ್ವರ್ಟ್ ಮಾಡಿದಾಗ ಮೂರ ಮೂರಲ್ಲಿ ಒಂಬತ್ತು ಮೂರ ನಾಲ್ಕಲ್ಲಿ ಹನ್ನೆರಡು ಮೂರೈ ಹದಿನೈದು ಗೊತ್ತಾಯ್ತು ಇವಾಗ ಏನು ಮಾಡಬೇಕು ಇವುಗಳ ವರ್ಗಗಳ ಮೊತ್ತ ಕೇಳಿದಾನೆ ಸಿಂಪಲ್ ಆಗಿ ಒಂಬತ್ತು ವರ್ಗ ಎಷ್ಟು ಹನ್ನೆರಡು ವರ್ಗ ಎಷ್ಟು ಹದಿನೈದು ವರ್ಗ ಎಷ್ಟು ಹಚ್ಕೊಳ್ಬೇಕು ಮಾಡಬೇಕು ಒಂಬತ್ತು ವರ್ಗ ಎಷ್ಟಾಗುತ್ತೆ ಎಂಬತ್ತೊಂದು ಆಯಿತಾ ಹನ್ನೆರಡು ವರ್ಗ ಎಷ್ಟಾಗುತ್ತೆ ನೂರ ನಲವತ್ನಾಲ್ಕು ಹದಿನೈದು ವರ್ಗ ಎಷ್ಟಾಗುತ್ತೆ ನೂರ ಇಪ್ಪತ್ತು ಎರಡುನೂರ ಇಪ್ಪತ್ತೈದು ಹದಿನೈದೈದು ಇಪ್ಪತ್ತೈದಕ್ಕೆ ಕೆಲವಂತ ಏಳು ಹದಿನೈದು ನೂರ ಹದಿನೈದು ಒಂದು ಏಳು ಇಪ್ಪತ್ತೆರಡು ಈಗ ಕೂಡಿಸ್ರಿ ಐದು ಒಂಬತ್ತು ಹತ್ತು ಕೆಲವಂತು ಒಂದು ಎಂಟು ಎರಡು ಹತ್ತು ಹದಿನಾಲ್ಕು ಹದಿನೈದು ಕೈದು ಕೈಲ ಬಂತು ಒಂದು ನಾಲ್ಕುನೂರ ಐವತ್ತು ಈ ಮೂವರು ವಯಸ್ಸುಗಳ ವರ್ಗಗಳ ಮೊತ್ತ ಆಗುತ್ತೆ ಪ್ರಸ್ತುತ ನಾಲ್ಕುನೂರ ಐವತ್ತೈತೆ ನೋಡ್ರಿ ಆಯ್ಕೆಯಲ್ಲಿ ಆಯ್ಕೆ ಎರಡಲ್ಲಿದೆ ನೋಡಿರಿ ನಾಲ್ಕುನೂರ ಐವತ್ತು ನಾಲ್ಕುನೂರ ಐವತ್ತಾಗುತ್ತೆ ಏನು ಮಾಡಬಾರ್ದು ನಾವು ಫಸ್ಟ್ ಇಲ್ಲೇನು ಮಾಡಬೇಕು ಐದು ವರ್ಷಗಳ ಹಿಂದೆ ಕೊಟ್ಟಣ ನಾವು ಐದು ವರ್ಷ ಕೂಡಿಸ್ಕೋಬೇಕು ಮೂವರೈದು ವರ್ಷ ಹದಿನೈದು ವರ್ಷ ಆಗುತ್ತೆ ಮೂವತ್ತಾರು ವರ್ಷ ಸಿಗುತ್ತೆ ವಯಸ್ಸುಗಳ ಮತ್ತ ಆಗುತ್ತೆ ಅವಾಗ ಅನುಪಾತಗಳ ಮೊತ್ತದಿಂದ ಈ ವಯಸ್ಸುಗಳ ಮತ್ತೆ ಡಿವೈಡ್ ಮಾಡಿದ್ರೆ ಒಂದು ಸಂಖ್ಯೆ ಸಿಗುತ್ತೆ ಆ ಸಂಖ್ಯೆಯಿಂದ ಒಬ್ಬೊಬ್ಬರಿಗೆ ಗುಣಾಕಾರ ಮಾಡಿದರೆ ಅವ್ರವ್ರ ವಯಸ್ಸು ಸಿಗುತ್ತೆ ಅವ್ರ ವಯಸ್ಸಿಂದ ನಾವು ಒಂಬತ್ತರ ವರ್ಗ ಮೂಲ ಒಂಬತ್ತು ವರ್ಗ ಹನ್ನೆರಡು ವರ್ಗ ಹದಿನೈದು ವರ್ಗ ಹಚ್ಕೊಳ್ಬೇಕು ಅಷ್ಟು ಕೂಡಿಸ್ಕೊಳ್ಬೇಕು ಮತ್ತ ಸಿಕ್ಕು ಬಿಡ್ತಾರೆ ನಮಗೆ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಎಸ್ ಕ್ವಶನ್ ನಂಬರ್ ಏಳು ನೋಡಿ ಎಯ ತಂದೆ ಬಿ ಆದಲ್ಲಿ ಸಿ ಯು ಬಿ ಯ ತಂದೆ ಮತ್ತು ಡಿ ಯು ಎ ತಾಯಿ ಹಾಗಾದರೆ ಸಿಗೂ ಡಿಗೂ ಇರುವ ಸಂಬಂಧ ಏನು ಸಿಗೂ ಮತ್ತು ಡಿಗೂ ಇರತಕ್ಕಂಥ ಸಂಬಂಧ ಏನು ಅಂತ ಕ್ವಶನ್ ಕೇಳಿದರೆ ಇಲ್ಲಿ ಎ ಯು ಎಯ ತಂದೆ ಬಿ ಆದಲ್ಲಿ ಹಿಂಗಚ ಎ ತಂದೆ ನೋಡ್ರಿ ಬ್ಲಡ್ ರಿಲೇಷನ್ಗೆ ಎರಡು ಥರನ ಕ್ವಶನ್ಗಳನ್ನು ಕೇಳಿದ್ದಾರೆ ಎ ತಂದೆ ಬಿ ಆಯಿತಾ ಎ ತಂದೆ ಬಿ ಹೌದಾ ನಾವು ಬೇಕಾರೆ ಪ್ಲಸ್ ಬೇಡ ನಾವಿಲ್ಲಿ ಏನು ಪುರುಷರು ಸ್ತ್ರೀಯರು ಅಂತ ಕ್ವಶನ್ ಏನು ಎ ಎಯ ತಂದೆ ಬಿ ಅಂತ ಕೇಳಿದರೆ ಇದು ಮಗ ರಿಲೇಶನ್ ಏನಿದು ಇದು ಬಿ ಗೆ ಎ ಮಗ ಆಗಬೇಕು ನೆಕ್ಸ್ಟು ಸಿ ಯು ಬಿ ಯ ತಂದೆ ಬಿ ಯ ತಂದೆ ಯಾರು ಸಿ ಅಂತೆ ಬಿ ಯ ತಂದೆ ನೆಕ್ಸ್ಟ್ ಜನರೇಷನ್ ಮೇಲೆ ಹೋಗುತ್ತೆ ಸಿ ಯು ಸಿ ಯು ಬಿ ಯ ತಂದೆ ನೆಕ್ಸ್ಟ್ ಏನಾಗ್ತಾನೆ ಸಿಗ ಕೂಡ ಮಗ ಆಗ್ತಾನೆ ಸಿ ಗೆ ಮತ್ತು ಹೇಗೆ ಸಂಬಂಧ ಎ ಸಿ ಗೆ ಮೊಮ್ಮಗ ಆಗಬೇಕು ಸಿ ಹೇಗೆ ತಾತ ಆಗಬೇಕು ಹೌದಾ ಒಂದೊಂದು ಒಂದೊಂದು ಕ್ಲಿಯರ್ ಮಾಡ್ಕೊತ ಹೋಗ್ಬೇಕು ನೀವು ನೆಕ್ಸ್ಟ್ ಮತ್ತು ಡಿ ಯು ಹೇಗೆ ತಾಯಿ ಹೇಗೆ ತಾಯಿ ಯಾರಂತೆ ಡಿ ಅಂತ ಹೇಗೆ ತಾಯಿ ಡಿ ಅಂದರೆ ಈ ಬಿ ಹೆಂಡತಿ ಹಾಕಿ ಹೌದಾ ಯಾರು ತಾಯಿ ಹೇಗೆ ತಾಯಿ ಇವರಿಬ್ರು ಏನಾಗ್ತಾರೆ ಗಂಡ ಹೆಂಡತಿ ಹಾಕ್ತಾರೆ ಬೇಕಾದ್ರೆ ಇಲ್ಲಿ ಮೈನಸ್ ಹೆಚ್ಚಿಕೊಡ್ರಿ ಇಲ್ಲಿ ಪ್ಲಸ್ ಹೆಚ್ಚಿಕೊಡ್ರಿ ಇವರಿಬ್ರು ದಂಪತಿಗಳು ಆಯ್ತಾ ಡಿ ಯು ಹೇಗೆ ತಾಯಿ ಹಾಗಾದ್ರೆ ಸಿಗು ಡಿಗೂ ಇರುವ ಸಂಬಂಧ ಏನು ಯಾವ್ದಾವುದಕ್ಕೆ ಸಿಗು ಮತ್ತು ಡಿಗೂ ಇರುವ ಸಂಬಂಧ ಏನಂತ ಕೇಳಿದ್ದಾರೆ ಈಜಿಯಾಗಿ ಹೇಳ್ತೀರಿ ಅವ್ರು ಯಾರು ತನ್ನ ಗಂಡನ ಅಪ್ಪ ಮಾವಾಗ್ತಾನಲ್ಲ ಡಿ ಬಿ ಸಿ ಎತ್ತಿಲಿಲ್ಲ ಇಲ್ಲಿ ಸಿಗು ಡಿ ಗೂ ಸಂಬಂಧ ಕೇಳ್ತಾರೆ ಸಿ ಅಂತಕ್ಕಂಥ ವ್ಯಕ್ತಿ ಗೆ ಅಪ್ಪ ಆಗ್ಬೇಕು ಬಿ ಗೆ ಅಪ್ಪಂದ್ರೆ ಡಿ ಗೆ ಮಾವ ಆಗಿ ಆಗ್ತಾನೆ ಅರಪ್ಪನ ಗಂಡನ ಅಪ್ಪತ ಗಂಡನ ಅಪ್ಪ ಏನಾಗ್ತಾರೆ ಮಾವ ಆಗ್ತಾನೆ ತಂದೆ ಆಗ್ತಾನೆ ಇಲ್ಲ ತಾತ ಆಗ್ತಾನೆ ಇಲ್ಲ ಮಾವ ಆಗ್ತಾನೆ ಅಥವಾ ಸೋದರ ಸಂಬಂಧಿ ಅಂತಿದೆ ಸೋದರ ಸಂಬಂಧಿ ಆಗೋದ್ರಲ್ಲಿ ಅಲ್ಲಿ ನೇರವಾಗಿ ಗಂಡನ ತಂದೆ ಏನ್ ಮಾವ ಆಗ್ತಾನೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ನೋಡಿ ಎಸ್ ನಂಬರ್ ಎಂಟು ನೋಡ್ರಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟು ಸಿ ಸಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಟು ಎ ಪ್ಲಸ್ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ನಾಲ್ಕು ಆಯ್ಕೆಗಳಲ್ಲಿ ಎ ಪ್ಲಸ್ ಬಿ ಯಾವ್ದಂತು ಟು ಸಿ ಅಂತ ಕೊಟ್ಟಿದ್ದಾರೆ ಇದು ಸಮೀಕರಣ ಒಂದು ಸಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ಸಮೀಕರಣ ಎರಡು ಹಾಗಾದ್ರೆ ಕೆಳಗಡೆ ಇರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾಗುತ್ತೆ ಆಗುತ್ತೆ ಈಕ್ವಲ್ ಆಗುತ್ತೆ ಇಲ್ಲಿ ಏನು ಮಾಡಬೇಕು ನಾವು ಇದೆ ಈ ಎರಡೂ ಸಮೀಕರಣಗಳನ್ನ ಕೂಡ ನಾವು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಇಲ್ಲ ಟು ಸಿ ಅಂದ್ರೆ ಏನು ಟು ಎಂದು ಗೊತ್ತಿರುತ್ತೆ ನಿಮಗೆ ಬೀಸೋಕ್ತಿಗಳನ್ನ ಈ ಎಸ್ ಪ್ಲಸ್ ಸಿ ಪ್ಲಸ್ ಟಿ ಸಿ ಈ ಎರಡು ಹಚ್ಕೊತೀವಿ ಇದು ಒಂದು ಸಿ ಇದು ಒಂದು ಸಿ ಎರಡು ಸಿ ಅಂತ ಆಗುತ್ತೆ ಅಥವಾ ಪ್ಲಸ್ ಸಿ ಮೂರು ಸಿ ಪ್ಲಸ್ ಸಿ ನಾಲ್ಕು ಸಿ ಈ ಥರನಾಗಿ ಕೂಡಿಸ್ಬೇಕಾದ್ರೆ ಒಂದು ಸಿ ಎರಡು ಸಿ ಮೂರು ಸಿ ನಾಲ್ಕು ಸಿ ನಾಲ್ಕು ಸಿ ಅಂತ ಹಚ್ಕೊಳ್ತೀವಿ ಮತ್ತೆ ಸಿ ರಷ್ಟು ಫೋರ್ ಅಂತ ಹಚ್ಕೊಳ್ಳಲ್ಲ ಅದು ಗುಣಾಕಾರ ಮಾಡೋ ಮಾಡುವಾಗ ಮಾತ್ರ ಹಂಗಸ್ತೆ ಯಾವಂಗೆ ಸಿ ಇನ್ ಟು ಸಿ ಇಸ್ ಈಕ್ವಲ್ ಟು ಸಿ ಸ್ಕ್ವಯರ್ ಅಂತ ಆಗುತ್ತೆ ಹೌದಾ ಅದು ಬೇರೆ ಗುಣಾಕಾರ ಮಾಡ್ತೀನಿ ಬಟ್ ಕೂಡ ಏನಾಗುತ್ತೆ ಅವು ಎಷ್ಟು ಸಿಗಳದ್ದು ಅಷ್ಟು ಕೂಡಿಸ್ಬೇಕು ಈಗಲಿ ಎರಡು ಸಿ ಅದ ಅಂದರೆ ಎರಡು ಸಿ ಎರಡು ಎ ಎಂದರೆ ಎರಡು ಎ ಅಷ್ಟೆ ఈ కరడు సమీకరణ కూడ్సో ఏ ప్లస్ బి ప్లస్ సి ప్లస్ డి ఈజికల్ డి కడి ఫస్ట్ ఏ ప్లస్ బి ప్లస్ సి ప్లస్ డి ఈజ్ ఈక్వల్ టు ఈజిక ఏ ప్లస్ బి ప్లస్ సి ಇಲ್ಲಿ ನಾವು ಇವನ್ನ ಬಿಡಿಸಿ ಬರ್ಕೊಳ್ಳೋಣ ಟು ಸಿ ಇದ್ದಿದ್ದನ್ನ ಈಗ ಆ ಥರ ಬಿಡಿಸ್ಕೊಳ್ಳೋಣ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಇಷ್ಟು ನಿಮ್ಗೆ ತಿಳಿಲಿಲ್ಲ ಅಂತ ಹೇಳ್ತಾ ಇದೆ ನಿಮ್ಗೆ ಅಲ್ಲೇ ಮಾಡ್ಬೋದು ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಟು ಸಿ ಇದ್ದಿದ್ದನ್ನು ಟು ಎ ಇದನ್ನ ಎರಡು ಮಾಡ್ಕೊಳ್ಬೋದು ಟು ಸಿ ಇದೆಲ್ಲ ಹಾಗಾದ ಸಿ ಪ್ಲಸ್ ಸಿ ಎರಡು ಸಿ ಅದು ಪ್ಲಸ್ ಟು ಎ ಇದೆನ ಒಂದು ಎ ಇದು ಒಂದು ಎರಡು ಎ ಇದಕ್ಕೆ ಇದು ಕ್ಯಾನ್ಸಲ್ ಮಾಡಿಬಿಡಿ ಈಗ ಈಗಿಲ್ಲ ಒಂದು ಸಿ ಇದೊಂದು ಸಿ ಕ್ಯಾನ್ಸಲ್ ಈಗಿಲ್ಲ ಒಂದು ಎ ಕ್ಯಾನ್ಸಲ್ ಇಲ್ಲಿ ಒಂದಿಗೆ ಕ್ಯಾನ್ಸಲ್ ಮತ್ತೆ ಕ್ಯಾನ್ಸಲ್ ಮಾಡಕ್ಕೆ ಯಾವ ಇಲ್ಲಿ ಸಿ ಐತಿ ಇಲ್ಲಿ ಐತಿ ಏನೈತಿ ಬಿ ಐತಿ ಡಿ ಐತಿ ಹಾಗಾದ್ರೆ ಬಿ ಪ್ಲಸ್ ಡಿ ಉಳಿದಿರ್ದಿಲ್ಲ ಬಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಇಲ್ಲಿ ಏನ್ ಸಿ ಪ್ಲಸ್ ಎ ಅಥವಾ ಎ ಪ್ಲಸ್ ಸಿ ಆಯ್ಕೆ ಐತಿ ನೋಡ್ರಿ ಬಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಆಯ್ಕೆ ಇದ್ರೆ ಸರಿಯಾದ ಉತ್ತರ ಆಗುತ್ತೆ ಆಯ್ಕೆಯಲ್ಲಿ ಏನಂತಿದೆ ನೋಡ್ರಿ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಡಿ ಇದೆ ಅದೇ ಸರಿಯಾದ ಉತ್ತರ ಈ ಪಾರ್ಟ್ ಈ ಕಡೆ ಈ ಪಾರ್ಟ್ ಈ ಇದೆ ಅಂದರೆ ಎರಡೂ ಕೂಡ ಈಕ್ವಲ್ ಆಗಿದ್ದಾವೆ ಅಂತ ಅರ್ಥ ಆಯ್ಕೆ ಒಂದಿದೆಲ್ಲ ಅದು ಸರಿಯಾದ ಉತ್ತರ ಆಗುತ್ತೆ ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಡಿ ಸರಿಯಾದ ಉತ್ತರ ಆಗುತ್ತೆ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಎಸ್ ಕ್ವಶನ್ ನಂಬರ್ ಒಂಬತ್ತು ನೋಡಿ ಸ್ನೇಹಿತರೆ ಈ ಇಸ್ರೋ ಇ ಎಸ್ ಆರ್ವಂತ ಇದೆ ಈ ಅಕ್ಷರಗಳನ್ನು ಉಪಯೋಗಿಸಿಕೊಂಡು ಪ್ರತಿ ಪದದಲ್ಲಿ ಪ್ರತಿ ಅಕ್ಷರಗಳನ್ನು ಒಮ್ಮೆಗೆ ಮಾತ್ರ ಬಳಕೆ ಮಾಡಿ ಎಷ್ಟು ಅರ್ಥಪೂರ್ಣ ಆಂಗ್ಲ ಭಾಷೆಯ ಪದಗಳನ್ನು ರಚಿಸಬಹುದು ಇದು ಕ್ರಮಯೋಜನೆ ಮತ್ತು ವಿಕಲ್ಪಕ್ಕೆ ಸಂಬಂಧಿಸಿದಂತಿದೆ ಆದರೆ ನಾವು ಇದೇ ಸಂಖ್ಯೆಗಳನ್ನು ಬಳಸಿಕೊಂಡು ಅರ್ಥವನ್ನು ಬರ್ತಕ್ಕಂಥ ರಿಪೀಟ್ ಆಗಬಾರ್ದು ಅಂತ ಎಷ್ಟೋ ಸಂಖ್ಯೆಗಳನ್ನು ಇಲ್ಲಿ ಅಂತ ಕ್ವಶನ್ ಕೇಳಿದರೆ ಒಂದು ನೋಡ್ರಿ ಆಯ್ಕೆಯಲ್ಲಿ ಕೇಳಿದರೆ ಆಯ್ಕೆಗಳು ಯಶಸ್ವಿ ಅಂತ ಹೇಳಿದರೆ ಯಾವುದೂ ಅಲ್ಲ ಒಂದು ಎರಡು ಮೂರು ಅಂತ ಇದೆ ಇಲ್ಲೇ ಒಂದೇದ್ದು ಏನಂತ ಆಗುತ್ತೆ ಅಂತ ಹೇಳಿದ್ರೆ ರೋಸ್ ಅಂತ ಆಗ್ಬೋದು ಆರ್ ಒ ಎಸ್ ಸಿ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಅರ್ಥಪೂರ್ಣ ಆಗಿರ್ತಕ್ಕಂಥ ಒಂದು ವರ್ಡ್ ಸಿಗುತ್ತೆ ರೋಸ್ ಗುಲಾಬಿ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇನ್ನೂ ಒಂದು ಏನಾಗುತ್ತೆ ಅಂದ್ರೆ ಸೋರ್ ಅಂತಕ್ಕಂಥದ್ದು ಅತಿ ಎಸ್ ಓ ಆರ್ ಇ ಸೋರ್ ಎಸ್ ಓ ಆರ್ ಇ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ ನಾನು ಇದನ್ನ ಎಸ್ ಓ ಆರ್ ಇ ಎಸ್ ಆರ್ ಇ ಅಂದ್ರೆ ಸೋರ್ ಅಂದ್ರೆ ನೋಯು ಅಂತ ಅರ್ಥ ಪೇನ್ ಆಗುತ್ತೆ ಅಂತ ಹೇಳ್ತೀವಲ್ಲ ಮನಸ್ಸಿಗೆ ನೋವು ಆಗುತ್ತೆ ಅಂತ ಹೇಳ್ತೀವಲ್ಲ ನೋವು ಅಂತಕ್ಕಂಥದ್ದು ನೋಯು ಅಂತಕ್ಕಂಥದ್ದು ಸೋರ್ ಅಂತ ಆಗುತ್ತೆ ಇನ್ನೊಂದು ಮೂರನೇದು ಇರೋಸ್ ಅಂತ ಆಗುತ್ತೆ ಇರೋಸ್ ಇದು ಕೂಡ ಒಂದು ಮೀನಿಂಗ್ ಫುಲ್ ಆಗಿರ್ತಕ್ಕಂಥ ವರ್ಡ್ ಇರೋಸ್ ನಾನು ಡಿಕ್ಷನರಿಯಲ್ಲಿ ನೋಡಿ ಇರತಕ್ಕಂಥ ಏನೇನು ಆಗಬಹುದು ಇದರಲ್ಲಿ ಅಂತೇಳಿ ಇರೋಸ್ ಅಂತಕ್ಕಂಥದ್ದು ಇದು ಕೂಡ ಒಂದು ಪ್ರೀತಿ ಅಂತ ಅರ್ಥ ಲೈಂಗಿಕ ಪ್ರೀತಿ ಅಂತ ಇರೋಸ್ ಅಂತಕ್ಕಂಥದ್ದು ಇನ್ನೂ ಒಂದು ಆಗುತ್ತೆ ಇದರಲ್ಲಿ ಮೂರು ಆಯ್ಕೆಗಳಲ್ಲಿ ಇವೆ ಬಟ್ ಮೂರಾದರೂ ಕೊಡ್ಬೋದು ಇನ್ನು ಒಂದು ಓರ್ ಅಂತ ಸಿಗುತ್ತೆ ನಮಗೆ ಓರ್ ಓ ಆರ್ ಇ ಓ ಆರ್ ಇ ಓರ್ಸ್ ಓರ್ ಅಂದ್ರೆ ಅದಿರು ಓರ್ಸ್ ಅಂದ್ರೆ ಅದಿರುಗಳು ಓರ್ ಅಂತ ಇದನ್ನ ಕೆಲವೊಂದ್ಸರಿ ಕೊಟ್ಟರು ಕೊಡಬಹುದು ಕೇವಲ ಮೂರ್ ಅಂತ ಆದ್ರೂ ಆಯ್ಕೆಗಳಲ್ಲಿ ಆಯ್ಕೆಗಳಲ್ಲಿ ಮೂರುವೆ ಈ ಮೂರಾದರೂ ಆನ್ಸರ್ ಅಂತ ಹೇಳಿ ಕಳಿಸಿ ಮೂರು ಕೊಡಬಹುದು ಅಥವಾ ಈ ಓರ್ ಅಂತಕ್ಕಂಥ ಪ್ಲೂರಲ್ ಇದೆ ಹೌದಾ ಇದು ಅದಿರು ಅಂತಿದೆ ಅದಿರುಗಳು ಅಂತಿದೆ ಮೋಸ್ಟ್ಲಿ ಇದು ಕೊಟ್ಟರು ಕೊಡಬಹುದು ಬಿಟ್ಟರು ಬಿಡಬಹುದು ಇದನ್ನ ಕೊಟ್ರಪ್ಪ ಅಂತಂದ್ರೆ ಯಾವುದು ಅಂತ ಆಯ್ಕೆಯಲ್ಲಿ ಸರಿಯಾದ ಆನ್ಸರ್ ಕೊಡಬಹುದು ಅಥವಾ ಇದನ್ನ ಕೊಟ್ರೆ ಇದನ್ನ ಬಿಟ್ರೆ ಮೂರು ಆಯ್ಕೆಗಳಲ್ಲಿ ಮೂರ್ ಅಂತಿದೆ ಮೂರಾದ್ರೂ ಸರಿಯಾದಂತ ಆಯ್ಕೆಯಲ್ಲಿ ಕೊಡಬಹುದು ಸ್ನೇಹಿತರೆ ಆನ್ಸರ್ ಅಲ್ಲಿ ಕೊಡಬಹುದು ಗೊತ್ತಾಯ್ತು ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೂ ಕೂಡ ಕನ್ಫ್ಯೂಷನ್ ಇದೆ ಇದು ಓರ್ ಅಂತಿದೆಲ್ಲ ಈ ಓರ್ಸ್ ಅನ್ನ ಸೇರಿಸ್ಕೊಂಡ್ರೆ ನಾಲ್ಕು ಆಗ್ತಾವು ಆಯ್ಕೆ ಯಾವುದಲ್ಲ ಅಂತ ಆಗುತ್ತೆ ಇದನ್ನ ಬಿಟ್ಟರೆ ಈ ಮೂರು ಕೊಡ್ಬೋದು ಮೂರು ಆಯ್ಕೆಯಲ್ಲಿದೆ ಅದನ್ನು ಆನ್ಸರ್ ಮಾಡ್ಬೋದು ಸ್ನೇಹಿತರೆ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಹೋಣ ನೆಕ್ಸ್ಟ್ ಕ್ವೆಶನ್ ಹತ್ತು ನೋಡ್ರಿ ಎಂ ಕೆ ಟಿ ಪಿ ಎನ್ ಎಂ ಕೆ ಟಿ ಪಿ ಎನ್ ಅಂತಕ್ಕಂಥ ಐದು ಗೆಳೆಯರು ವೃತ್ತಾಕಾರದಲ್ಲಿ ವೃತ್ತದ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ವೃತ್ತದ ಕೇಂದ್ರಕ್ಕೆ ಮುಖ ಮಾಡಿ ಐದು ಜನ ಕುಂತಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಅವರು ಯಾರ್ಯಾರು ಎಂ ಎನ್ ಈ ಐದು ಜನ ಗೆಳೆಯರು ಒಂದು ಟೇಬಲ್ ಮೇಲೆ ಕುತ್ಕೊಂಡಿದ್ದಾರೆ ವೃತ್ತದ ಕೇಂದ್ರ ಎಲ್ಲರೂ ಮುಖ ಮಾಡಿ ಕುಂತ್ಕೊಂಡು ಒಂದು ಕಡೆ ಮುಖ ಮಾಡಿ ಕುಂತ್ಕೊಂಡರೆ ವೃತ್ತದ ಕೇಂದ್ರದ ಕಡೆಗೆ ಮುಖ ಮಾಡಿ ಕುತ್ಕೊಂಡಿದ್ದಾರೆ ಈ ಐದು ಜನ ಇದ್ದಾರೆ ಕೆಳಗಡೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಕೆ ಯು ಎಮ್ ಮತ್ತು ಪಿ ನಡುವೆ ಕುಳಿತಿದ್ದಾನೆ ಕೆ ಯು ಎಮ್ ಮತ್ತು ಪಿ ನಡುವೆ ಕುಳಿತಿದ್ದಾನೆ ಅಂದರೆ ಇವನ್ ಕೆ ಅಂತ ತಿಟ್ಟುಕೊಡ್ರಿ ನಾವು ಇವನು ಕೆ ಕೆ ಅಂತಕ್ಕಂಥ ವ್ಯಕ್ತಿ ಯಾರ್ಯಾರ ನಡುವೆ ಕುಳಿತಿದ್ದಾನಂತೆ ಎಮ್ ಮತ್ತು ಪಿ ನಡುವೆ ಕುಳಿತಿದ್ದಾನೆ ಇಲ್ಲಿ ಎಮ್ ತಗೊಂಡ್ರೆ ಇಲ್ಲಿ ಪಿ ತಗೊಳ್ಬೇಕು ಅಥವಾ ಎಮ್ ಮತ್ತು ಪಿ ನಡುವೆ ಅಂದರೆ ಇಂಗೂ ಕೂಡ ಕುಂತಿರ್ಬೋದು ಅವರು ಇಲ್ಲಿ ಪಿ ಎರ ಬರಬಹುದು ಇಲ್ಲಿ ಎಂ ಬರಬಹುದು ಅಥವಾ ಇಲ್ಲಿ ಇಲ್ಲಿ ಎಂ ಬರಬಹುದು ಇಲ್ಲಿ ಪಿ ಎರ ಬರಬಹುದು ಒಟ್ಟಿನಲ್ಲಿ ಇವರಿಬ್ಬರ ನಡುವೆ ಇಲ್ಲಿ ಕೆ ಇದು ಮಾತ್ರ ಫಿಕ್ಸ್ ಇದೆ ಇದು ಡೌಟ್ ಅಲ್ಲಿ ಪಿ ಈ ಕಡೆ ಕೂತಿರ್ಬಹುದು ಎಮ್ ಈ ಕಡೆ ಈ ಕಡೆ ಕುಳಿತುಕೊಂಡಿರ್ಬೋದು ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ ಏನಂತಿದೆ ನಡುವೆ ಕುಳಿತಾನೆ ಎಮ್ಮನ ಅತಿ ನಿಕಟ ಬಲಕ್ಕೆ ಎನ್ ಕುಳಿತಿದ್ದಾನೆ ಎಮ್ಮನ ಅತಿ ನಿಕಟ ಬಲಕ್ಕೆ ಅಂದ್ರೆ ಎಮ್ಮನ ಪಕ್ಕ ಬಲಗಡೆ ಬಲಗಡೆ ನೋಡ್ರಿ ಎಮ್ ಇಲ್ಲಿ ಕುಂತ್ಕೊಂಡ್ರೆ ಬಲಗಡೆ ಯಾರು ಬರ್ತಾರೆ ನೋಡ್ರಿ ಈ ಕಡೆ ಸಣ್ಣ ಮುಖ ಮಾಡಿದ್ರೆ ಬಲಕ್ಕೆ ಯಾರು ಬರ್ತಾರೆ ಕೆ ಬರ್ತಾನೆ ಹಾಗಾದ್ರೆ ಇದು ತಪ್ಪು ಹಾಗಾದ್ರೆ ಇಲ್ಲಿ ಯಾರು ಕುಂತ್ಕೊಂಡಿರ್ತಾರೆ ಇಲ್ಲಿ ಪಿ ಕುಂತ್ಕೊಂಡಿರ್ತಾನೆ ಇಲ್ಲಿ ಎಮ್ ಕುಂತ್ಕೊಂಡಿರ್ತಾನೆ ಇದು ಕರೆಕ್ಟ್ ಆಯ್ತು ಈಗ ಈಗ ಎಮ್ಮನ ಅತಿ ನಿಲಕ್ಕೆ ಈ ಕಡೆ ಆಗುತ್ತಲ್ಲ ಎಮ್ ಈ ಕಡೆ ಮುಖ ಮಾಡಿ ಕುಂತ್ಕೊಂಡ್ರೆ ಈ ಕಡೆ ಬಲ ಆಗುತ್ತಲ್ಲ ಈ ಕಡೆ ಬಲಕ್ಕೆ ಯಾರು ಕುಂತ್ಕೊಂಡಿರ್ತಾರೆ ಎನ್ ಕುಂತ್ಕೊಂಡಿದ್ದಾನೆ ಆಯ್ತಾ ಪಿ ಮತ್ತು ಎಮ್ನ ನಡುವೆ ಕೆ ಕುಂತ್ಕೊಂಡಿದ್ದಾನೆ ಎಂನ ಅತಿನಿಕಟ ಬಲಕ್ಕೆ ಎನ್ ನೋಡ್ರಿ ಬಲಗಡೆ ಕುತ್ಕೊಂಡಿದ್ದಾನ ನಾವು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿವಿ ಎಂ ಈ ಕಡೆ ಬರ್ತಾನೆ ಎಂ ಇಲ್ಲಿ ಬಂದ್ರೆ ಬಲಕ್ಕೆ ಯಾರು ಇರ್ತಾರೆ ಕೆ ಇರ್ತಾನೆ ಹಂಗಂದ್ರೆ ಎಂ ಇಲ್ಲಿ ಬರೋಲ್ಲ ಇಲ್ಲಿ ಬರ್ತಾನೆ ಎಂನ ಅತಿನಿಕಟ ಬಲಕ್ಕೆ ಎನ್ ಇರ್ತಾನೆ ಈಗ ಪಿ ಆಯ್ತು ಕೆ ಆತು ಎಂ ಆತು ಎನ್ ಆತು ಉಳ್ದಿರ್ತಕ್ಕಂಥವ್ರು ಯಾರು ಇಲ್ಲ ಟಿ ಒಬ್ಬನಲ್ಲ ಈ ಉಳಿದಿರ್ತಕ್ಕಂಥ ಜಾಗ ಇದು ಒಂದಿಲ್ಲ ಟಿ ಇಲ್ಲಿ ಬಂದ್ಬಿಡ್ತಾನೆ ಟಿ ಈ ಕಡೆ ಮುಖ ಮಾಡಿ ಕುತ್ಕೊಂಡಿದ್ದಾನೆ ಅದರಲ್ಲೇ ಕ್ವಶನ್ ಕೇಳಿದ್ರೆ ಟಿ ಯ ಅತಿನಿಕಟ ಬಲಕ್ಕೆ ಕುಳಿತಿರೋರು ಯಾರು ಟಿಯ ಅತಿನಿಕಟ ಬಲಕ್ಕೆ ಅಂದ್ರೆ ಟಿ ಈ ಕಡೆ ಕುಂತ್ಕೊಂಡಿದ್ದಲ್ಲ ಬಲಗಡೆ ಈ ಕಡೆ ಬಲಗಡೆ ಈ ಕಡೆ ಯಾರು ಕುಂತ್ಕೊಂಡಿದ್ದಾರೆ ಟಿಯ ಬಲಗಡೆ ಯಾರು ಕುಂತ್ಕೊಂಡಿದ್ದಾರೆ ಪಿ ಅಂತಕ್ಕಂಥ ವ್ಯಕ್ತಿ ಬಲಗಡೆಗೆ ಕುಂತ್ಕೊಂಡಿದ್ದಾನೆ ಪಿ ಅತಿನಿಕಟ ಬಲಕ್ಕೆ ಅಂದರೆ ಪಕ್ಕದಲ್ಲಿನ ಯಾರು ಕುಂತ್ಕೊಂಡಿದ್ದಾನೆ ಪಿ ಅಂತಕ್ಕಂಥ ವ್ಯಕ್ತಿ ಕುಂತ್ಕೊಂಡಿದ್ದಾರೆ ಎಡಗಡೆಗೆ ಕೇಳಿದ್ರೆ ಎನ್ ಅಂತಕ್ಕಂಥ ವ್ಯಕ್ತಿ ಕುಂತ್ಕೊಂಡಿದ್ದಾನೆ ಬಟ್ ಅಲ್ಲಿ ಕೇಳಿ ಕೇಳಿರ್ತಕ್ಕಂಥದ್ದು ಬಲಗಡೆಗೆ ಯಾರು ಕುಂತಿದ್ದಾರೆ ಅಂತ ಕೇಳಿದ್ರೆ ಆಯ್ಕೆ ಎರಡರಲ್ಲಿ ಪಿ ಅಂತಿದೆ ಸರಿಯಾದ ಉತ್ತರ ಪಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹನ್ನ ನೋಡ್ರಿ ಡೈಮಂಡ್ ವರ್ಕಿಗೆ ಸಂಬಂಧಿಸಿದಂತಿದೆ ಎಪ್ಪತ್ತೆರಡು ಜನರು ಎರಡು ನೂರ ಎಂಬತ್ತು ಮೀಟರ್ ಉದ್ದದ ಗೋಡೆಯನ್ನು ದಿನದಲ್ಲಿ ಕಟ್ಟಬಹುದಾದರೆ ಅದೇ ತರಹದ ಗೋಡೆಯನ್ನು ಅದೇ ತರಹದ ನೂರ ನೂರು ಮೀಟರ್ ಉದ್ದದ ಗೋಡೆಯನ್ನು ಮೂವತ್ತಾರು ದಿನದಲ್ಲಿ ಕಟ್ಟಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು ಇಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ ಒಂದು ಎಪ್ಪತ್ತೆರಡು ಜನರು ಎರಡು ನೂರ ಎಂಬತ್ತು ಮೀಟರ್ ಉದ್ದದ ಗೋಡೆ ಕಟ್ಟಲಿಕ್ಕೆ ನಲವತ್ತೆರಡು ದಿನ ತೆಗೆದುಕೊಳ್ತಾರೆ ಇದು ಒಂದು ಸ್ಟೇಟ್ಮೆಂಟ್ ನೋಡ್ರಿ ಇಲ್ಲೇ ಪರ್ಸನ್ಸ್ ಅಂತ ಬರ್ಕೊಳ್ತೀನಿ ನಾನು ಇಲ್ಲಿ ಡೇಸ್ ಅಂತ ಬರ್ಕೊಳ್ತೀನಿ ಎಷ್ಟು ದಿನ ತೆಗೆದುಕೊಳ್ತಾರೆ ಇಲ್ಲಿ ವರ್ಕ್ ಅಂತ ಬರ್ಕೊಳ್ತೀನಿ ನಾನು ಎಷ್ಟು ವರ್ಕ್ ಮಾಡ್ತಾರೆ ಮೊದಲೇ ಸ್ಟೇಟ್ಮೆಂಟಲ್ಲಿ ಹೇಳಿದ್ರೆ ಎಪ್ಪತ್ತೆರಡು ಜನರು ಎಪ್ಪತ್ತೆರಡು ಜನರು ಎರಡು ನೂರ ಎಂಬತ್ತು ಮೀಟರ್ ಉದ್ದದ ಗೋಡೆ ಅಂತಂದರೆ ಇದು ವರ್ಕ್ ಅದು ಎರಡು ನೂರ ಎಂಬತ್ತು ಮೀಟರ್ ಉದ್ದದ ಗೋಡೆ ಅಂದರೆ ಇದು ವರ್ಕ್ ಇದು ಅದಾ ಇದು ವರ್ಕು ಎಷ್ಟು ದಿನದಲ್ಲಿ ಮಾಡ್ತಾರಂತೆ ನಲವತ್ತೆರಡು ದಿನದಲ್ಲಿ ಮಾಡಿ ಮುಗಿಸ್ತಾರಂತೆ ಇದು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕ್ವೆಶನ್ ಏನ್ ಕೇಳಿದಾರೆ ನೋಡ್ರಿ ನೂರು ಮೀಟರ್ ಉದ್ದದ ಗೋಡೆಯನ್ನ ವರ್ಕ್ ಅದು ಕೆಲಸ ಅದ ನೂರು ಮೀಟರ್ ಉದ್ದದ ಗೋಡೆ ಕೆಲಸ ಆಯ್ತಾ ಮೂವತ್ತಾರು ದಿನದಲ್ಲಿ ಡೇಸ್ ಡೇಸ್ ಎಷ್ಟಿದೆ ಮೂವತ್ತಾರು ದಿನದಲ್ಲಿ ಮುಗಿಸೋಕ್ಕೆ ಎಷ್ಟು ಜನರು ಬೇಕಾಗ್ತಾರೆ ಕ್ವಶನ್ ಇದೆ ಆಯ್ತಾ ಹಾಗೆ ಮೂವತ್ತು ಹದಿನೈದು ಇಪ್ಪತ್ತೈದು ಇಪ್ಪತ್ತು ಈ ತರ ಸಮಸ್ಯೆಗಳು ಬಂದಾಗ ನಿಮ್ಗೆ ಈಸಿಯಾಗಿ ಒಂದು ಫಾರ್ಮುಲಾ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ಇದ್ರ ಬಗ್ಗೆ ಬಂದ ಕಂಪ್ಲೀಟ್ ಆಗಿದೆ ಅದರಲ್ಲಿ ಹೇಳ್ಬಿಡ್ತೀನಿ ನೋಡ್ರಿ ಪಿ ಎಚ್ ಡಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಇದೊಂದು ಫಾರ್ಮುಲಾ ಡಿವೈಡೆಡ್ ಬೈ ಸೇಮ್ ಪಿ ಎಚ್ ಡಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಇದು ಒಂದು 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 ಅಂತ ಇದು ಇದು ಎರಡನೇ ಸ್ಟೇಟ್ಮೆಂಟ್ ಎರಡು 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 ಅಂತ ಇಟ್ಕೊಳ್ಬೇಕು ಗೊತ್ತಾಯ್ತು ಇದು ಪಿ ಎಚ್ ಪಿ ಎಚ್ ಡಿ ಡಬ್ಲ್ಯೂ ಅಷ್ಟೇ ಪಿ ಅಂದರೆ ಪರ್ಸನ್ಸ್ ಎಚ್ ಅಂದರೆ ಅವರ್ಸ್ ಅಂದರೆ ಒಂದು ದಿನದಲ್ಲಿ ಎಷ್ಟು ಗಂಟೆ ಅಂತ ಇರ್ತಾನೆ ಇಲ್ಲಿ ಗಂಟೆಗಳು ಬಿಟ್ಟಿಲ್ಲ ಕೊಟ್ಟಿಲ್ಲ ಬಿಟ್ಟುಬಿಡಿ ಡಿ ಅಂದ್ರೆ ಡೇಸ್ ವರ್ಕ್ ಅಂದ್ರೆ ವರ್ಕ್ಸ್ ಈಗ ಜಾಗದಲ್ಲಿ ಅವನ ಹಾಕಿಂಬಿಟ್ರಿ ಇಲ್ಲಿ ಪಿ ಒನ್ ಎಚ್ ಒನ್ ಡಿ ಒನ್ ಒಂದಲ್ಲ ಇದು ಒಂದಕ್ಕೆ ಇದು ಬರುತ್ತೆ ಪಿ ಟು ಎಚ್ ಟು ಡಿ ಟೂ ಅಂತ ಟೂ ಅಂತ ಎರಡನೇ ಸ್ಟೇಟ್ಮೆಂಟ್ ಬರುತ್ತೆ ಈಗ ಅವುಗಳ ಸ್ಥಾನದಲ್ಲಿ ಅವ್ನ ಹಾಕೊಂಡ್ಬಿಟ್ರಿ ಪರ್ಸನ್ಸ್ ಇದೆಯಲ್ಲ ಎಪ್ಪತ್ತೆರಡು ಎಪ್ಪತ್ತೆರಡು ಕಾಣ್ತಾ ಇದೀನ ಎಸ್ ಎಪ್ಪತ್ತೆರಡು ಇಂಟು ಇಲ್ಲಿ ಹವರ್ಸ್ ಕೊಟ್ಟಿಲ್ಲ ಬಿಟ್ಟು ಬಿಡಿ ಡೇಸ್ ಕೊಟ್ಟಿದ್ದಾರೆ ಎಷ್ಟು ನಲವತ್ತೆರಡಿದೆ ಇದೆ ಇಸ್ ಈಕ್ವಲ್ ಟು ಇದ್ರ ಕೆಳಗೆ ಇದನ್ನ ಬರ್ಕೊಂಡು ಮೇಡಮ್ ಇದು ಒಂದು ಬರ್ಕೊಂಡು ಮೇಡಮ್ ಪರ್ಸನ್ಸ್ ಇಲ್ಲಿ ಎಸ್ ಕೊಟ್ಟಿದರೆ ಪಿ ಎಸ್ಟ್ ಗೊತ್ತಿಲ್ಲ ಎಕ್ಸ್ ಇದೆ ಇಂಟು ಎಚ್ ಕೊಟ್ಟಿಲ್ಲ ಡೇಸ್ ಕೊಟ್ಟಿದ್ದಾರೆ ಮೂವತ್ತಾರು ಅಂತ ಇದೆ ಇಸ್ ಈಕ್ವಲ್ ಟು ಇಲ್ಲಿ ಒನ್ ವರ್ಕ್ ಎಷ್ಟಿದೆ ಎರಡು ನೂರ ಎಂಬತ್ತಿದೆ ಡಿವೈಡೆಡ್ ಬೈ ವರ್ಕ್ ಟು ಎಷ್ಟಿದೆ ಹಂಡ್ರೆಡ್ ಅಂತಿದೆ ಇದೆ ಆಯ್ತಾ ಈಗ ಡಿವೈಡ್ ಮಾಡಿಬಿಡಿ ಮೂವತ್ತಾರು ಒಂದಲೇ ಮೂವತ್ತಾರು ಎಪ್ಪತ್ತೆರಡು ಆಯಿತು ನೆಕ್ಸ್ಟ್ ಇದಕ್ಕೆ ಇದಕ್ಕೆ ಜೀರೋ ಕ್ಯಾನ್ಸಲ್ ಈ ಜೀರೋ ಕ್ಯಾನ್ಸಲ್ ಇಪ್ಪತ್ತೆಂಟಕ್ಕೆ ಮತ್ತು ಹತ್ತಕ್ಕ ಎರಡ ಐದಲೆ ಹತ್ತು ಎರಡ ಹದಿನಾಲ್ಕಲೆ ಇಪ್ಪತ್ತೆಂಟು ಅಂದರೆ ಹದಿನಾಲ್ಕು ಡಿವೈಡೆಡ್ ಬೈ ಐದು ಉಳಿತು ಇಲ್ಲೇನು ಉಳಿತು ನಲವತ್ತೆರಡು ಇಂಟು ಎರಡು ನಲವತ್ತೆರಡು ಇಂಟು ಎರಡು ಅಷ್ಟೇ ಎಂಬತ್ನಾಲ್ಕು ಎಕ್ಸ್ ಎಂಬತ್ನಾಲ್ಕು ಡಿವೈಡೆಡ್ ಬೈ ಎಕ್ಸ್ ಅದ ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟು ಉಳಿತು ಹದಿನಾಲ್ಕು ಡಿವೈಡೆಡ್ ಬೈ ಐದು ಉಳಿತು ಆಯ್ತಾ ಈಗ ನಮಗೆ ಬೇಕಾದ್ರೆ ಎಕ್ಸ್ ಅಲ್ಲ ಈ ಎಕ್ಸ್ ಜನರ ಬೇಕಲ್ಲ ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಈ ಹದಿನಾಲ್ಕು ಡಿವೈಡೆಡ್ ಬೈ ಐದು ಇದ್ದು ಐದು ಡಿವೈಡೆಡ್ ಬೈ ಹದಿನಾಲ್ಕು ಆಗುತ್ತೆ ಐದು ಡಿವೈಡೆಡ್ ಬೈ ಹದಿನಾಲ್ಕು ಇಂಟು ಇಲ್ಲಿ ಎಷ್ಟಿದೆ ಎಂಬತ್ನಾಲ್ಕು ಇದೆಯಲ್ಲ ಎಂಬತ್ನಾಲ್ಕು ಆಯ್ತಾ ನೆಕ್ಸ್ಟ್ ಹದ್ನಾಕು ಕೈ ಎಂಬತ್ನಾಲ್ಕು ಕರ್ತಾ ಹೋಗುತ್ತೆ ನೋಡ್ರಿ ಹದಿನಾಲ್ಕು ಒಂದಲ್ಲ ಹದ್ನಾಕು ಹದಿನಾಲ್ಕು ಇಲ್ಲೇ ಎಪ್ಪತ್ತು ಹದಿನಾಲ್ಕು ಆರ್ಲೆ ಎಂಬತ್ನಾಲ್ಕು ಗೊತ್ತಾಯ್ತಾ ಹಾಗಾದ್ರೆ ಎಕ್ಸ್ಇಜಿ ಟೆಸ್ಟ್ ಬಂತಿಲ್ಲೆ ಎಕ್ಸ್ಇಿಕ್ವಲ್ ಟಿಲ್ ಏನು ಉಳಿದಿಲ್ಲ ಐದು ಮತ್ತು ಆರು ಐದಾರಲೇ ಮೂವತ್ತು ಜನರು ಎಕ್ಸ್ಇಜಿಕ್ವಲ್ ಟೆಸ್ಟ್ ಬಂತು ಮೂವತ್ತು ಜನರು ಬೇಕಾಗುತ್ತೆ ಆ ಒಂದು ಕೆಲಸ ಮಾಡಿ ಮುಗಲಿಕ್ಕೆ ನೂರ ನೂರು ಮೀಟರ್ ಉದ್ದದ ಗೋಡೆಯನ್ನ ಮೂವತ್ತಾರು ಜನರು ಮಾಡಿ ಮುಗಿಸ್ಲಿಕ್ಕೆ ಎಷ್ಟು ಮೂವತ್ತಾರು ದಿನದಲ್ಲಿ ಮುಗಿಸ್ಲಿಕ್ಕೆ ಎಷ್ಟು ಜನರು ಬೇಕಾಗ್ತದೆ ಮೂವತ್ತು ಜನರು ಬೇಕಾಗ್ತಾರೆ ಈ ಪಿ ಎಚ್ ಡಿ ಅಂತಕ್ಕಂಥದ್ದು ನೋಡ್ಕೊಂಬಿಟ್ರೆ ಪಿ ಅವ್ರು ಸ್ಥಾನ ಲೆಕ್ಕ ಒನ್ ಅಂದ್ರೆ ಒಂದೇ ಸ್ಟೇಟ್ಮೆಂಟ್ ಇಂದು ಇಲ್ಲಿ ಪಿ ಟು ಎಚ್ ಟು ಡಿ ಟು ಅಂತಂದ್ರೆ ಎರಡನೇದ್ದು ಅವೆಲ್ಲ ಸ್ಥಾನ ಹಾಕೊಳ್ಬೇಕು ಡಿವೈಡ್ ಮಾಡ್ಕೊಳ್ಬೇಕು ಕರೆಕ್ಟ್ ಆಗಿ ಉತ್ತರ ಮಾಡಿದ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಎಸ್ ಕ್ವಶನ್ ನಂಬರ್ ಹನ್ನೆರಡು ನೋಡಿ ಹತ್ತು ಸಾವಿರ ರೂಪಾಯಿ ಅಸಲಿನ ಮೊತ್ತವನ್ನು ಸಾಲವಾಗಿ ಎಂಟು ರೂಪಾಯಿ ಶೇಕಡ ಸರಳ ಬಡ್ಡಿಯೊಂದಿಗೆ ವಾರ್ಷಿಕ ಬಡ್ಡಿಗೂ ಉಳಿದುದನ್ನು ಹತ್ತು ರೂಪಾಯಿ ಶೇಕಡ ವಾರ್ಷಿಕ ಬಡ್ಡಿ ದರಕ್ಕೂ ನೀಡಲಾಗಿದೆ ಸರಾಸರಿ ದರ ಒಂಬತ್ತು ಪಾಯಿಂಟ್ ಎರಡು ಆದರೆ ಆ ಎರಡು ಭಾಗಗಳು ಯಾವುವು ಇಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಅಮೌಂಟ್ ಇದೆ ಆ ಅಮೌಂಟನ್ನು ಎರಡು ಭಾಗವಾಗಿ ಸಾಲದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಒಂದು ಭಾಗನ ಎಂಟು ರೂಪಾಯಿ ಶೇಕಡ ಬಡ್ಡಿ ದರದಂತೆ ಇನ್ನೊಂದು ಭಾಗವನ್ನು ಶೇಕಡ ಹತ್ತು ರೂಪಾಯಿ ಬಡ್ಡಿ ದರದಂತೆ ಕೊಡ್ತಾರೆ ಎರಡು ಸೇರಿಸಿ ಹತ್ತು ಸಾವಿರ ರೂಪಾಯಿ ಇದೆ ಎರಡು ಎವರೇಜಲ್ಲಿ ಮಾಡಿದಾಗ ಅಂದರೆ ಹತ್ತು ಸಾವಿರ ರೂಪಾಯಿ ಎಷ್ಟು ಬಿದ್ದಂಗೆ ಆಗ್ತದರೆ ಒಂಬತ್ತು ಪಾಯಿಂಟ್ ಎರಡು ಶೇಕಡಾ ಬಡ್ಡಿದರದಲ್ಲಿ ಬಿದ್ದಂಗೆ ಆಗುತ್ತಂತೆ ಹಾಗಾದ್ರೆ ಎರಡು ಭಾಗಗಳು ಅಂತ ಕ್ವಶನ್ ಕೇಳಿದ್ದಾರೆ ನಿಮಗೆ ಇದಕ್ಕಿಂತ ಮುಂಚೆ ಸಣ್ಣ ಬಡ್ಡಿಯನ್ನು ಕಂಡಿರ್ತಕ್ಕಂಥ ಸೂತ್ರ ಗೊತ್ತಿರಬೇಕು ನಿಮಗೆ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಇದು ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡಿರ್ತಕ್ಕಂಥ ಸೂತ್ರ ಪಿ ಅಂದ್ರೆ ಪ್ರಿನ್ಸಿಪಲ್ ಅಸಲು ಎಂಟು ಸಾವಿರ ರೂಪಾಯಿ ಟೈಮ್ ಅಂದ್ರೆ ಅವಧಿ ಒಂದು ವರ್ಷನೋ ವರ್ಷನೋ ಅವಧಿ ರೇಟ್ ಆಫ್ ಇಂಟ್ರೆಸ್ಟ್ ಅಂತಂದ್ರೆ ಬಡ್ಡಿ ದರ ಎರಡು ರೂಪಾಯಿ ಬಡ್ಡಿ ದರ ಮೂರು ಬಡ್ಡಿ ದರ ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಹಂಡ್ರೆಡ್ ಇದು ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡಿರ್ತಕ್ಕಂಥ ಸೂತ್ರ ಕೆಲವೊಂದು ಸರಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡಿಡತಕ್ಕಂಥ ಬಡ್ಡಿ ಕೊಟ್ಟಿರ್ತಾರೆ ಬಡ್ಡಿ ಕೊಟ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡು ಸೂತ್ರಗಳು ಬರ್ತವೆ ಏನಿಲ್ಲ ತುಂಬಾ ಈಸಿ ರೇಟ್ ಆಫ್ ಇಂಟ್ರೆಸ್ಟ್ ಕಂಡಿಡಿಯೋ ಸೂತ್ರ ಬಂದಾಗ ಆರ್ ಇಸ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟು ಐ ಇಂಟು ಹಂಡ್ರೆಡ್ ಇವೆರಡು ಎರಡು ಗುಣಕಾರ ಆಗ್ತವೆ ಐ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಉಳಿದಿರ್ತಕ್ಕಂಥ ಆರ್ ಬಿಟ್ರೆ ಆರ್ಬಿಟ್ರಲ್ಲಿ ಏನಿರ್ತಾವೆ ಅವೆರಡು ಹಚ್ಕೊಳ್ಬೇಕು ಹಚ್ಕೊಳ್ಬೇಕು ಪಿ ಟಿ ಸೇಮ್ ಇದೆ ಟೈಮ್ ಅಂತ ಇಲ್ಲಿ ಟೈಮ್ ಹಚ್ಕೊಳ್ಬೇಕು ಇಲ್ಲಿ ಪಿ ಆರ್ ಹಚ್ಕೊಳ್ಬೇಕು ಟೈಮ್ ಬರಲ್ಲ ಪ್ರಿನ್ಸಿಪಲ್ ಅಂತ ಇಟ್ಕೊಳ್ರಿ ಇಲ್ಲಿ ಪಿ ಹಚ್ಕೊಳ್ಬೇಕು ಇಲ್ಲಿ ಟಿ ಆರ್ ಹಚ್ಕೊಳ್ಬೇಕು ಸೂತ್ರ ಐ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಪಿ ಟಿ ಐ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಪಿ ಆರ್ ಐ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಆರ್ ಈ ತರ ಯಾವ ಯಾವ ಕೇಳಿದಾಗ ಇವು ಇವನ್ ಕೇಳಿದಾಗ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದಾಗ ರೇಟ್ ಹಚ್ಕೊಳ್ಬೇಕು ಹಚ್ಕೊಳ್ಬೇಕು ಟೈಮ್ ಕೇಳಿದಾಗ ಇಲ್ಲಿ ಟೈಮ್ ಹಚ್ಕೊಳ್ಬೇಕು ಉಳಿದು ಇಲ್ಲಿ ಹಚ್ಕೊಳ್ಬೇಕು ಪ್ರಿನ್ಸಿಪಲ್ ಕೇಳಿದಾಗ ಪಿ ಹಚ್ಕೊಳ್ಬೇಕು ಇಲ್ಲಿ ಉಳಿದು ಹಚ್ಕೊಳ್ಬೇಕು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಲೆಕ್ಕದಲ್ಲಿ ಸಂಬಂಧಪಡುತ್ತೆ ಇದು ಎಲ್ಲರಿಗೂ ಇದು ಇದೊಂದು ಸೂತ್ರ ಆಯ್ತು ನಾಲ್ಕು ಸೂತ್ರಗಳು ಬಂದ್ಬಿಡ್ತಾವೆ ಇದರಲ್ಲಿ ಈಗ ನೋಡ್ರಿ ಮುಖಾಂತರ ಮಾಡ್ತಾ ಹೋಗೋಣ ಅಮೌಂಟ್ ಇದೆ ಹೌದಾ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಇದೆ ಒಂದನೇ ಆಯ್ಕೆ ತಗೊಳಮ್ಮ ಒಂದು ನಾಲ್ಕು ಸಾವಿರ ರೂಪಾಯಿ ಇದೆ ಇನ್ನು ಒಂದು ಆರು ಸಾವಿರ ರೂಪಾಯಿ ಅಂತ ತೆಗೆದುಕೊಳ್ಳೋಣ ನಾವು ಹೌದಾ ಇದಕ್ಕೆ ಬಡ್ಡಿ ದರದಂತೆ ಆಗ್ತಾನಂತೆ ಇದಕ್ಕೆ ಶೇಕಡ ಹತ್ತರಷ್ಟು ಬಡ್ಡಿ ದರದಂತೆ ಆಗ್ತಾರೆ ಸೂತ್ರ ಗೊತ್ತಾಯ್ತು ನಿಮಗೆ ಇದು ಪ್ರಿನ್ಸಿಪಲ್ ಪಿ ಇದು ಆರು ಟೈಮ್ ಒಂದು ವರ್ಷ ತೆಗೆದುಕೊಳ್ಳೋ ಒಂದು ವರ್ಷ ಡಿವೈಡೆಡ್ ಬೈ ಹಂಡ್ರೆಡ್ ಡಿವೈಡೆಡ್ ಬೈ ಹಂಡ್ರೆಡ್ ಇದು ಹೆಂಗ ಗೊತ್ತಾಯ್ತು ನಿಮಗೆ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ನಾ ಸೂತ್ರ ಸರಳ ಬಡ್ಡಿ ಕಂಡಿಡಕ್ಕೆ ನಾನು ಸರಳ ಬಡ್ಡಿ ನಾಲ್ಕು ಸಾವಿರಕ್ಕೆ ಶೇಕಡ ಎಂಟರಷ್ಟು ಬಡ್ಡಿ ಬಡ್ಡಿದರದಂತಾದ್ರೆ ಎಷ್ಟಾಗುತ್ತೆ ಆರು ಸಾವಿರಕ್ಕೆ ಹತ್ತರಷ್ಟು ಬಡ್ಡಿ ಇದರದಂತಾದ್ರೆ ಎಷ್ಟಾಗುತ್ತೆ ಸರಳ ಬಡ್ಡಿ ಕಂಡಿಡಕ್ಕೆ ಇಲ್ಲೇ ಪ್ರಿನ್ಸಿಪಲ್ ಹಚ್ಕೊಂಡಿದ್ದೀನಿ ಟೈಮ್ ಇಲ್ಲ ನಾ ಒಂದು ವರ್ಷ ಅಂತ ಹಚ್ಕೊಂಡಿದ್ದೀನಿ ಆ ಬೇಕಾದ್ರೆ ಹಚ್ಕೊಂಡು ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಒಂದು ವರ್ಷ ಇಂಟು ಒಂದು ವರ್ಷ ಕನ್ಫ್ಯೂಷನ್ ಬೇಡ ಬೇಡ ನಿಮಗೆ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಹಾ ರೇಟ್ ಆಫ್ ಇಂಟ್ರೆಸ್ಟ್ ಹತ್ತು ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಂಟು ಈಗ ಸರಳ ಬಡ್ಡಿ ನೋಡ್ರಿ ಎಷ್ಟು ಆಗುತ್ತೆ ಇದಕ್ಕೆ ಇವೆರಡು ಪೂಜೆ ಕ್ಯಾನ್ಸಲ್ ಇವೆರಡು ಪೂಜೆ ಕ್ಯಾನ್ಸಲ್ ಎಂಟ ನಾಲ್ಕಲೆ ಮೂವತ್ತೆರಡು ಎಷ್ಟಾಯ್ತಿದ್ದು ಮುನ್ನೂರ ಇಪ್ಪತ್ತಾತು ಇಪ್ಪತ್ತಾಯ್ತಾ ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಸರಳ ಬಡ್ಡಿ ಎಷ್ಟು ನೋಡ್ರಿ ಈ ಎರಡು ಪೂಜೆ ಕ್ಯಾನ್ಸಲ್ ಇವೆರಡು ಪೂಜೆ ಕ್ಯಾನ್ಸಲ್ ಅರವತ್ತಲೆಂದಲೇ ಆರ್ನೂರು ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಆಯ್ತು ಆರುನೂರ ಆಯ್ತು ಒಟ್ಟು ಬಡ್ಡಿ ಎಷ್ಟು ಬಂತು ನೋಡ್ರಿ ಒಂಬೈನೂರ ಇಪ್ಪತ್ತು ರೂಪಾಯಿ ಬಡ್ಡಿ ಬಂತು ಗೊತ್ತಾಯ್ತಾ ಒಂಬೈನೂರ ಇಪ್ಪತ್ತು ರೂಪಾಯಿ ಬಡ್ಡಿ ಬಂತು ಎಷ್ಟಕ್ಕೆ ಬಂತು ಒಂಬೈನೂರ ಇಪ್ಪತ್ತು ಹತ್ತು ಸಾವಿರ ರೂಪಾಯಿ ಬಂತು ಹತ್ತು ಸಾವಿರಕ್ಕೆ ಒಂಬೈನೂರ ಇಪ್ಪತ್ತು ಬಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಿದ್ದಂಗೆ ಆಗ್ಬೇಕು ಅಲ್ಲಿಗೆ ಒಂಬತ್ತು ಪಾಯಿಂಟ್ ಎರಡು ಬಿದ್ದಂಗೆ ಆಗ್ಬೇಕಾನೆ ನಮಗೆ ಒಂಬತ್ತು ಪಾಯಿಂಟ್ ಎರಡು ಅಂತ ಕೊಟ್ಟಿದಲ್ಲ ನೋಡ್ರಿ ಆಗುತ್ತಾನ ಒಂಬತ್ತು ಪಾಯಿಂಟ್ ಎರಡು ಉತ್ತರ ಬರಬೇಕು ಯಾವುದು ರೇಟ್ ಆಫ್ ಇಂಟ್ರೆಸ್ಟ್ ಒಂಬತ್ತು ಪಾಯಿಂಟ್ ಎರಡು ಬರಬೇಕು ಆಗ ರೇಟ್ ಆಫ್ ಇಂಟ್ರೆಸ್ಟ್ ಕಂಡಿರ್ತಕ್ಕಂಥ ಸೂತ್ರ ಏನು ಆರ್ ಇಸ್ ಈಕ್ವಲ್ ಟು ಐ ಇಂಟು ಹಂಡ್ರೆಡ್ ಹೌದಾ ಐ ಇಂಟು ಹಂಡ್ರೆಡ್ ಹಂಡ್ರೆಡ್ ಡಿವೈಡೆಡ್ ಬೈ ಆರ್ ಬಿಟರ್ ಉದಿರ್ತಕ್ಕ ಯಾವ್ದಾದ ಪಿ ಮತ್ತು ಟಿ ಆಯ್ತಾ ಇಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ ಹತ್ತು ಸಾವಿರಕ್ಕೆ ಎಷ್ಟಿದೆ ಒಂಬೈನೂರ ಇಪ್ಪತ್ತಿದೆ ಒಂಬೈನೂರ ಇಪ್ಪತ್ತು ಇಂಟು ಇಲ್ಲಿ ಎಷ್ಟಿದೆ ನೂರಿದೆ ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ ಹತ್ತು ಸಾವಿರ ಇದೆ ಇಂಟು ಟೈಮ್ ಎಷ್ಟು ನಾವು ಇಲ್ಲೆಲ್ಲ ಟೈಮ್ ಒಂದು ಜೀರೋ ಕ್ಯಾನ್ಸಲ್ ಇದು ಒಂದು ಜೀರೋ ಕ್ಯಾನ್ಸಲ್ ಇಲ್ಲಿ ಹತ್ತು ಉಳಿತು ಇಲ್ಲಿ ತೊಂಬತ್ತೆರಡು ಉಳಿತು ಈ ಒಂದು ಜೀರೋ ಕ್ಯಾನ್ಸಲ್ ಈ ಒಂದು ಬುಟ್ಟು ಪಾಯಿಂಟ್ ಕೊಟ್ಟರೆ ಒಂಬತ್ತು ಪಾಯಿಂಟ್ ಎರಡು ಬಂತ ರೇಟ್ ಆಫ್ ಇಂಟ್ರೆಸ್ಟ್ ಒಂಬತ್ತು ಪಾಯಿಂಟ್ ಎರಡು ಆಯ್ತಾ ಹಾಗಾದ್ರೆ ಇದೇ ಆಯ್ಕೆ ಸರಿ ಆಯ್ಕೆ ಒಂದು ಸರಿ ಇಷ್ಟು ಎಲಿಮಿನೇಷನ್ ಮೆಥಡ್ ಮೂಲಕ ಒಂದನೇ ಆಯ್ಕೆನೇ ಸರಿಯಾಗಿ ಆಗಿಬಿಡ್ತು ಇವೆರಡು ಇಂಟ್ರೆಸ್ಟ್ ಕಂಡು ಹಿಡ್ಕೊಳ್ಬೇಕು ಇಂಟ್ರೆಸ್ಟ್ ಬರುತ್ತೆ ಆ ಇಂಟ್ರೆಸ್ಟ್ ಇಂದ ಇದಕ್ಕೆ ಸರಳ ಬಡ್ಡಿ ಕಂಡು ಇದನ್ನ ಬಡ್ಡಿ ದರ ಕಂಡುಕೊಳ್ಬೇಕು ಒಂಬತ್ತು ಪಾಯಿಂಟ್ ಎರಡು ಬರ್ತಾ ಇಲ್ಲ ಅಂತೇಳಿ ಬಂದಿರತಕ್ಕಂಥ ಬಡ್ಡಿಯಿಂದ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಐ ಇದ್ದಲ್ಲಿ ಒಂಬೈನೂರ ಇಪ್ಪತ್ತು ಇಂಟು ನೂರು ಡಿವೈಡೆಡ್ ಬೈ ಪಿ ಅಂದ್ರೆ ಹತ್ತು ಸಾವಿರ ಡಿವೈಡೆಡ್ ಬೈ ಇದು ಇಂಟು ಒಂದು ಅಂತ ಅಜ್ಮಾ ಮಾಡಿಬಿಟ್ರೆ ಒಂಬ ಒಂಬತ್ತು ಪಾಯಿಂಟ್ ಎರಡು ಬಂತಲ್ಲ ಹಾಗಾದ್ರೆ ಒಂಬತ್ತು ಪಾಯಿಂಟ್ ಎರಡು ಸರಿಯಾದ ಉತ್ತರ ಬಂದಿದೆ ಹಾಗಾದ್ರೆ ಆಯ್ಕೆ ಒಂದೇ ಸರಿ ನಮಗೆ ಎರಡನೇದು ಆಯ್ಕೆ ಮಾಡೋ ಅವಶ್ಯಕತೆನೇ ಇಲ್ಲ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹದಿಮೂರು ನೋಡ್ರಿ ನಲವತ್ತೊಂದು ವಿದ್ಯಾರ್ಥಿಗಳ ಪೈಕಿ ಸೋಹನ್ ಮತ್ತು ಸುರೇಂದ್ರ ಮೇಲಿನಿಂದ ಹನ್ನೊಂದು ಮತ್ತು ಹನ್ನೆರಡನೇ ರ್ಯಾಂಕ್ ಗಳಿಸಿದರು ನಲವತ್ತೊಂದು ವಿದ್ಯಾರ್ಥಿಗಳ ಪೈಕಿ ಸೋಹನ್ ಹನ್ನೊಂದನೇ ರ್ಯಾಂಕು ಸುರೇಂದ್ರ ಹನ್ನೆರಡನೇ ರ್ಯಾಂಕ್ ಪಡೆದಿದ್ದಾರೆ ಹಾಗಾದರೆ ಕೆಳಗಿನಿಂದ ಅವರ ರ್ಯಾಂಕ್ ಎಷ್ಟು ಅಂತ ಕ್ವಶನ್ ಕೇಳಿದರೆ ಕೆಳಗಿನಿಂದ ಅವರ ರ್ಯಾಂಕ್ ಎಷ್ಟು ಇಲ್ಲಿ ತುಂಬ ಈಸಿ ಇದೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಜನ ನಲವತ್ತೊಂದು ಜನ ಈ ಒಂದು ಹನ್ನೊಂದನೇ ರ್ಯಾಂಕು ಈ ಒಂದು ಹನ್ನೆರಡನೇ ರ್ಯಾಂಕ್ ಇಲ್ಲಿ ನೋಡ್ರಿ ಇಲ್ಲ ಒಂದೇ ವ್ಯಕ್ತಿ ಇರ್ತಾನೆ ಒಂದು ನೆಕ್ಸ್ಟ್ ಇವನು ಹನ್ನೊಂದು ಅಂದಲಾ ಇಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ಸೋಹನ್ ಇದ್ದಾನೆ ಹಾಗಾದ್ರೆ ಇಲ್ಲಿ ತರಕ್ಕೆ ಎಷ್ಟು ಜನ ಆದ್ರೂ ಇವರು ಹತ್ತು ಜನರು ಆದರು ಹತ್ತು ಜನರು ಇಲ್ಲಿದ್ದ ಇಲ್ಲಿ ತನಕ ಹತ್ತು ಜನರು ಇಲ್ಲಿ ಒಂದು ಇದು ಹತ್ತು ಒಟ್ಟು ಹತ್ತು ಜನರು ಇಲ್ಲಿ ಇವನು ಇವನು ಸೇರಿಸಿದ್ರೆ ಹನ್ನೊಂದು ಯಾರು ಇವನು ಸೋಹನ್ ಅಂತಕ್ಕಂಥ ವ್ಯಕ್ತಿ ಇವ್ನ ಬಿಟ್ಟುಬಿಡಿ ಆಮೇಲೆ ತಗೊಳ್ಳೋಣ ಹನ್ನೊಂದಾದ್ರು ಈ ಕಡೆ ಜನ ಹತ್ತು ಜನ ಆದ್ರೆ ಈ ಕಡೆ ಎಷ್ಟು ಜನ ಇರ್ತಾರೆ ಈ ಕಡೆ ಎಷ್ಟು ಜನ ಇರ್ತಾರೆ ಒಟ್ಟು ನಲವತ್ತೊಂದು ಜನ ಈ ಕಡೆ ಹತ್ತು ಇವನ್ನೊಂದು ಹನ್ನೊಂದು ಉಳಿದಿರ್ತಕ್ಕಂಥ ಎಷ್ಟು ಜನ ಮೂವತ್ತು ಒಂದು ಮೂವತ್ತು ಜನ ಇರ್ತಾರೆ ಈ ಕಡೆ ಸೋಹನ ಕೆಳಗೆ ಮೂವತ್ತು ಜನ ಸೋಹನ ಮೇಲೆ ಹತ್ತು ಜನ ಅವನು ಸೇರಿಸಿರ ಒಂದು ಒಟ್ಟು ಮೂವತ್ತು ಒಂದು ಹತ್ತು ನಲವತ್ತು ಜನ ಆದರು ಗೊತ್ತಾಯ್ತು ನಾನು ಹೆಂಗ್ ಹಚ್ಕೊಂಡಿನಿ ಒಂದು ಹತ್ತನೇ ಸ್ಥಾನ ಹನ್ನೊಂದು ಇದು ಇಲ್ಲೇ ಮೂವತ್ತನೇ ಸ್ಥಾನ ಇದು ಮೂವತ್ತೊಂದು ಗೊತ್ತಾಯ್ತಾ ಇವನ್ ಕೆಳಗಡೆ ಮೂವತ್ತು ಜನ ಇದಾರೆ ಮೇಲೆ ನಲ್ವ ಹತ್ತು ಜನ ಇದಾರೆ ಹತ್ತು ಒಂದು ಮೂವತ್ತು ಇವೊಂದು ಒಂದು ಒಬ್ಬನು ಸೇರಿಸಿದ್ರೆ ನಲವತ್ತೊಂದು ಜನ ಆದರು ಕರೆಕ್ಟ್ ಆಯ್ತಾ ಈಗ ಮೇಲಿನಿಂದ ಆಯ್ತದು ಇಲ್ಲಿ ಕೆಳಗಡೆ ಇವು ಇವನ ಸ್ಥಾನದಲ್ಲಿ ಹನ್ನೆರಡು ಸ್ಥಾನದಲ್ಲಿ ಸುರೇಂದ್ರದ ನಾವು ಆಮೇಲೆ ಹೇಳ್ತೀನಿ ಈ ಕೆಳಗಿನಿಂದ ಇದು ಮೂವತ್ತಕ್ಕೆ ಬಂತ ಇದು ಮೂವತ್ತು ಇದು ಮೂವತ್ತೊಂದು ಈ ಮೇಲೆ ಹತ್ತು ನಲವತ್ತೊಂದು ಆಯ್ತಾ ಹಾಗಾದ್ರೆ ಕೆಳಗಿನಿಂದ ಬಂದಾಗ ಇವನ್ ಎಷ್ಟನೇ ಸ್ಥಾನ ಆಗುತ್ತೆ ನೋಡ್ರಿ ಇಲ್ಲಿ ಇವನ್ ಸ್ಥಾನ ಎಷ್ಟಾಗುತ್ತೆ ಮೂವತ್ತೊಂದಾಗುತ್ತೆ ಎಷ್ಟಾಗುತ್ತೆ ಮೂವತ್ತು ಒಂದು ಆಗುತ್ತೆ ಅದರ ಅವನ ಕೆಳಗೆ ನೋಪನ್ನೋದಲ್ಲ ಮೂವತ್ತಂತ ಆಗುತ್ತೆ ಗೊತ್ತಾಯ್ತು ಸ್ನೇಹಿತರೆ ಹತ್ತು ಹನ್ನೊಂದು ಅಂದ್ರೆ ಮೇಲೆ ಹತ್ತು ಜನ ಇದ್ದಾರೆ ಇಲ್ಲಿ ಹನ್ನೊಂದಾಯ್ತು ಹನ್ನೊಂದು ಅಂದ್ರೆ ಕೆಳಗಿನ ಎಷ್ಟು ಜನ ಓದಿರ್ತಾರೆ ಮೂವತ್ತು ಜನ ಆಯ್ತು ಅವನ ನಂತರ ಸ್ಥಾನದಿಂದ ಕೆಳಗಡೆ ಮೂವತ್ತು ಜನ ಇರ್ತಾರೆ ಇಲ್ಲಿ ಮೂವತ್ತಾಯ್ತು ಈ ಕಡೆ ಲೆಕ್ಕ ಮಾಡ್ಕೊಂಡು ಇಲ್ಲಿ ಮೂವತ್ತಾಯ್ತು ಆಗ ಇವನು ಸ್ಥಾನ ಎಷ್ಟಾಗುತ್ತೆ ಕೆಳಗಡೆಯಿಂದ ಲೆಕ್ಕ ಮಾಡ್ಕೊಂತ ಬಂತಪ್ಪ ಅಂದ್ರೆ ಆಗುತ್ತೆ ಅದ ಅವ್ನ ಕೆಳಗೆ ಅದನಲ್ಲ ಅವನ ಸ್ಥಾನ ಎಷ್ಟಾಗುತ್ತೆ ಮೂವತ್ತಾಗಿರುತ್ತೆ ಇದು ಮೂವತ್ತು ಇದು ಮೂವತ್ತೊಂದು ಆಗುತ್ತೆ ಕ್ವೆನ್ ಅಲ್ಲಿ ಮೂವತ್ತೊಂದು ಮತ್ತು ಮೂವತ್ತಂತ ಇದೆ ಈ ಕಡಿಮೆ ಲೆಕ್ಕ ಮಾಡ್ಕೊಂಡು ಬಂದ್ರೆ ಮೂವತ್ತು ಮೂವತ್ತೊಂದನೇ ರ್ಯಾಂಕ್ ಅಂತ ಇದೆ ಎರಡೂ ಇವೆ ಆಯ್ಕೆ ಯಾವ್ದು ಕೊಡ್ತಾರೆ ಯಾವ್ದು ಕೊಡ್ಬೋದು ಗೊತ್ತಿಲ್ಲ ಇಲ್ಲ ಸೋಹನ್ ಮತ್ತು ಸುರೇಂದ್ರ ಕ್ರಮವಾಗಿ ಅಂತ ಲೆಕ್ಕ ಹಾಕಿದ್ರೆ ಮೂವತ್ತು ಮತ್ತು ಮೂವತ್ತೊಂದನೇ ಸ್ಥಾನದಲ್ಲಿ ಇದು ಸರಿ ಆಗುತ್ತೆ ಫಸ್ಟ್ ಸೋಹನ್ ಮೂವತ್ತೊಂದನೇ ಸ್ಥಾನದಲ್ಲಿದ್ದಾರೆ ಅವನ ಕೆಳಗಡೆ ಯಾರಿದ್ರೆ ಸುರೇಂದ್ರ ಇದ್ದ ಅವನು ಮೂವತ್ತನೇ ಸ್ಥಾನದಲ್ಲಿ ಆಗುತ್ತಾ ಅವ್ರ ಹೆಸರುಗಳ ಕ್ರಮವಾಗಿ ಲೆಕ್ಕ ಹಾಕಿದರೆ ಮೂವತ್ತು ಮತ್ತು ಮೂವತ್ತೊಂದು ಆನ್ಸರ್ ಸರಿಯಾಗುತ್ತೆ ಅಥವಾ ಕೆಳಗಡೆಯಿಂದ ರ್ಯಾಂಕ್ ಕೊಟ್ಟಂತಪ್ಪ ಅಂತಂದ್ರೆ ಮೂವತ್ತು ಮತ್ತು ಮೂವತ್ತೊಂದು ಇದು ಸರಿಯಾಗುತ್ತೆ ಅವರು ಯಾವುದು ಕೀ ಆನ್ಸರ್ ಕೊಡ್ತಾರೆ ಅದ್ರ ಮೇಲೆ ಇವಾಗ ಡಿಪೆಂಡ್ ಆಗುತ್ತೆ ಆದರೂ ಕೂಡ ಎರಡು ಬಹಳ ಕನ್ಫ್ಯೂಷನ್ ಇದೆ ಯಾವುದು ಉತ್ತರ ಕೊಡ್ತಾರೆ ಕಾದು ನೋಡೋಣ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹದಿನಾಲ್ಕು ನೋಡ್ರಿ ಅಜಯ್ ಒಂದು ವಸ್ತುವನ್ನು ನಾಲ್ಕು ನೂರು ರೂಪಾಯಿಗೆ ನಾಲ್ಕು ನೂರ ಐವತ್ತು ರೂಪಾಯಿ ಕೊಳ್ಳುತ್ತಾನೆ ನಾಲ್ಕುನೂರ ಐವತ್ತು ರೂಪಾಯಿಗೆ ಕೊಳ್ತಾನೆ ಹೌದಾ ಐವತ್ತು ರೂಪಾಯಿಗೆ ಒಂದು ವಸ್ತುವನ್ನು ಕೊಳ್ತಾನೆ ಅಜಯ ಅಂತಕ್ಕಂಥ ವ್ಯಕ್ತಿ ಅದರ ಮೇಲೆ ವಾಸ್ತವ ವೆಚ್ಚಕ್ಕಿಂತ ಇಪ್ಪತ್ತು ಅಧಿಕ ಶೇಕಡ ಇಪ್ಪತ್ತು ಅಧಿಕ ನಮೂದಿಸುತ್ತಾನೆ ಅಧಿಕ ಬೆಲೆ ನಮಿಸ್ತಾನೆ ಶೇಕಡ ಇಪ್ಪತ್ತರಷ್ಟು ಅಧಿಕ ಬೆಲೆಯನ್ನು ನಮೂದಿಸುತ್ತಾನೆ ಶೇಕಡ ಇಪ್ಪತ್ತರಷ್ಟು ಅಧಿಕ ಬೆಲೆಯನ್ನು ನಮೂದಿಸ್ತಾನೆ ನಮೂದಿಸಿ ಅದನ್ನು ನಾಲ್ಕುನೂರ ತೊಂಬತ್ತಾರು ಪಾಯಿಂಟ್ ಎಂಟು ರೂಪಾಯಿಗೆ ಮಾರಾಟ ಮಾಡ್ತಾನೆ ಎಷ್ಟಕ್ಕೆ ಮಾರಾಟ ಮಾಡ್ತಾನಂತೆ ನಾಲ್ಕು ನಾಲ್ಕುನೂರ ತೊಂಬತ್ತಾರು ಪಾಯಿಂಟ್ ಎಂಟು ಎಂಟು ರೂಪಾಯಿಗೆ ಮಾರಾಟ ಮಾಡ್ತಾನೆ ನಾಲ್ಕುನೂರ ತೊಂಬತ್ತಾರು ಪಾಯಿಂಟ್ ಎಂಟು ಜೀರೋ ಅಂತಿದೆ ನಾನು ಎಂಟು ಅಂತ ಅಷ್ಟು ಹಚ್ಕೊಂಡಿದ್ದೀನಿ ಎಂಟು ರೂಪಾಯಿಗೆ ನಾಲ್ಕುನೂರ ತೊಂಬತ್ತಾರು ಪಾಯಿಂಟ್ ಎಂಟಕ್ಕೆ ಮಾರಾಟ ಮಾಡ್ತಾನೆ ಹಾಗಾದರೆ ಶೇಕಡವಾರು ರಿಯಾಯಿತಿ ಎಷ್ಟು ಅಂತ ಕೇಳಿದಾರೆ ನೋಡ್ರಿ ಅಜಯ್ ಅಂತಕ್ಕಂಥ ವ್ಯಕ್ತಿ ನಾಲ್ಕುನೂರ ಐವತ್ತು ರೂಪಾಯಿ ಕೊಟ್ಟು ಒಂದು ವಸ್ತುವನ್ನು ಖರೀದಿ ಮಾಡಿದ್ದಾನೆ ಖರೀದಿ ಮಾಡಿರ್ತಕ್ಕಂಥ ವಸ್ತು ಮೇಲೆ ಶೇಕಡ ಇಪ್ಪತ್ತರಷ್ಟು ಜಾಸ್ತಿ ಮಾಡಿ ಈ ಶೇಕಡ ಇಪ್ಪತ್ತರಷ್ಟು ಜಾಸ್ತಿ ಮಾಡಿದ್ದಾನೆ ಜಾಸ್ತಿ ಮಾಡಿದ ಮೇಲೆ ಲೇಬಲ್ ಹಚ್ಚಿದ್ದಾನೆ ಅದ್ರ ಬೆಲೆ ಅಂತೇಳಿ ಬೆಲೆ ಇಷ್ಟು ಅಂತೇಳಿ ಮಾ ಶೇಕಡ ಇಪ್ಪತ್ತರಷ್ಟು ಹೆಚ್ಚಿಸಿ ಮಾರಾಟ ಮಾಡಿದಾಗ ನಾಲ್ಕುನೂರ ತೊಂಬತ್ತಾರು ರೂಪಾಯಿಗೆ ಮಾರಾಟ ಮಾಡ್ತಾನೆ ಹಾಗಾದರೆ ಡಿಸ್ಕೌಂಟ್ ಎಷ್ಟು ಕೊಟ್ಟಂಗೆ ಆಯ್ತು ಅವನು ನಾಲ್ಕನೂರ ತೊಂಬತ್ತಾರು ರೂಪಾಯಿ ಮಾರಾಟ ಮಾಡಿದನಲ್ಲ ಈ ನಾಲ್ಕನೂರ ತೊಂಬತ್ತಾರು ಇಪ್ಪತ್ತರಷ್ಟು ಹೆಚ್ಚಿಗೆಲ್ಲ ಇದ್ರಲ್ಲಿ ಡಿಸ್ಕೌಂಟ್ ಆಗಿ ನಾಲ್ಕನೂರ ತೊಂಬತ್ತಾರಕ್ಕೆ ಮಾರಾಟ ಮಾಡಿದ್ದಾನೆ ಅಂದರೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಿದ್ದಾನೆ ಹಾಗಾದರೆ ಡಿಸ್ಕೌಂಟ್ ಎಷ್ಟಾಯಿತು ಶೇಕಡ ಎಷ್ಟು ಕಂಡಿಡಬೇಕು ಈಗಲ್ಲೇ ಎಷ್ಟು ಹೆಚ್ಚು ಮಾಡಿದ್ರೆ ಅದನ್ನು ಗುರ್ತ ಮಾಡ್ಕೊಳ್ಬೇಕು ಮೊದಲು ನಾಲ್ಕುನೂರ ಐವತ್ತು ರೂಪಾಯಿ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚು ಎಷ್ಟು ಹೆಚ್ಚು ಎಷ್ಟು ಹೆಚ್ಚಾದಂಗಾಯ್ತು ನೋಡ್ಕೊಳ್ರಿ ಇಪ್ಪತ್ತು ಇಪ್ಪತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಶೇಕಡ ಇಪ್ಪತ್ತು ಅಂದರೆ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಕ್ಯಾನ್ಸಲ್ ನಲವತ್ತೈದರಲ್ಲೇ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡಿದಂಗೆ ಆಯಿತು ಆಯಿತಾ ತೊಂಬತ್ತು ರೂಪಾಯಿ ಯಾವ್ದು ಜಾಸ್ತಿ ಮಾಡಿದಂಗಾಯ್ತು ನಾಲ್ಕುನೂರ ಐವತ್ತಕ್ಕೆ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡಿದಂಗೆ ಆಯ್ತು ಆಗಾದ್ರೆ ಎಷ್ಟಾಯಿತು ನೋಡಿ ಒಟ್ಟು ಅಮೌಂಟ್ ಎಷ್ಟಾಯ್ತು ನಾಲ್ಕೂರ ಐವತ್ತಕ್ಕೆ ತೊಂಬತ್ತು ಕೂಡಿಸ್ರಿ ಈಕ್ವಲ್ ಟೆಸ್ಟ್ ಆಗುತ್ತೆ ನಾಲ್ಕುನೂರ ಐವತ್ತು ಮೊದಲ ಅಮೌಂಟ್ ಇದು ಶೇಕಡ ಇಪ್ಪತ್ತರ ಹೆಚ್ಚು ಮಾಡಿದಲ್ಲ ಅದು ತೊಂಬತ್ತು ರೂಪಾಯಿ ಆಗ್ರೆ ನಾಲ್ಕುನೂರ ಐವತ್ತು ತೊಂಬತ್ತಕ್ಕೆ ಎಷ್ಟಾಗ್ತದೆ ನೋಡ್ರಿ ಜೀರೋ ಐದು ಒಂದು ಒಂಬತ್ತು ಹದಿನಾಲ್ಕು ಕೈಲ ಬಂತು ಒಂದು ಐದು ನೂರ ನಲ್ವತ್ತು ರೂಪಾಯಿ ಲೇಬಲ್ ಹಚ್ಚಿದ ಆದರೆ ಬೆಲೆ ಎಷ್ಟು ಅಂತ ಇದೂರ ನಲ್ವತ್ತು ರೂಪಾಯಿ ಅಂತ ಲೇಬಲ್ ಹಚ್ಚಿದ ಐದುನೂರ ನಲ್ವತ್ತು ರೂಪಾಯಿ ಆ ಐನೂರ ನಲ್ವತ್ತು ರೂಪಾಯ್ಗೆ ಎಷ್ಟು ರೂಪಾಯಿಗೆ ಮಾರಾಟ ಮಾಡಿದ್ರೆ ನಾಲ್ಕುನೂರ ತೊಂಬತ್ತಾರು ರೂಪಾಯಿಗೆ ಮಾರಾಟ ಮಾಡ್ತಾನೆ ಬೆಲೆ ಇಷ್ಟು ಡಿಸ್ಕೌಂಟ್ ಹೋಗಿ ನಾಲ್ಕುನೂರ ತೊಂಬತ್ತಾರು ರೂಪಾಯಿ ಆಗುತ್ತೆ ಹಾಗಾದ್ರೆ ಎಷ್ಟು ಡಿಸ್ಕೌಂಟ್ ಬಿಟ್ಟಂಗೆ ಅದು ನೋಡ್ರಿ ಐದುನೂರ ನಲವತ್ತು ಐದುನೂರ ನಲವತ್ತು ನಾಲ್ಕುನೂರ ತೊಂಬತ್ತಾರು ರೂಪಾಯಿ ಮಾರಾಟ ಮಾಡ್ತಾರೆ ನಾಲ್ಕುನೂರ ತೊಂಬತ್ತ ಆರು ಪಾಯಿಂಟ್ ಎಂಟು ಕಾಣಿಸ್ತಾ ಇದ್ದೇನೆ ನಿಮಗೆ ಐದುನೂರ ನಲವತ್ತು ರೂಪಾಯಿ ಅದರ ಬೆಲೆ ನಮೂದಿಸ್ತಿರ್ತಾನೆ ಅದನ್ನೇ ಡಿಸ್ಕೌಂಟ್ ಮಾಡಿ ನಾಲ್ಕುನೂರ ತೊಂಬತ್ತ ಆರು ಪಾಯಿಂಟ್ ಎಂಟು ರೂಪಾಯಿಗೆ ಮಾರಾಟ ಮಾಡ್ತಾನೆ ಹಾಗಾದರೆ ಎಷ್ಟು ಡಿಸ್ಕೌಂಟ್ ಬಿಟ್ಟ ಮೊದಲು ನೋಡ್ಕೊಳ್ರಿ ಎಷ್ಟು ಬಿಟ್ಟ ನೋಡ್ರಿ ಡಿಸ್ಕೌಂಟು ಇಲ್ಲೇ ಜೀರೋದಲ್ಲಿ ಎಂಟು ಹೋದರೆ ಎಷ್ಟು ಹೋಗಲ್ಲ ಹತ್ತರಲ್ಲಿ ಎಂಟು ಹೋದ್ರೆ ಎರಡು ಕೈಲ ಬಂತು ಒಂದು ಪಾಯಿಂಟ್ ಪಾಯಿಂಟ್ ಗೊತ್ತಾಯ್ತಾ ಈಗ ಇಲ್ಲಿ ಏಳಾಯ್ತು ಇದೆಷ್ಟು ನಾಲ್ಕುನೂರ ನಾಲ್ಕುನೂರ ತೊಂಬತ್ತಾರು ಇಲ್ಲಿ ಏಳಾಯ್ತು ಇಲ್ಲಿ ಜೀರೋ ಇದೆ ಜೀರೋದಲ್ಲಿ ಏಳು ಹೋಗಲ್ಲ ಹಾಗಾದ್ರೆ ಹತ್ತರಲ್ಲಿ ಏಳು ಹೋದ್ರೆ ಮೂರು ಕೈಲ ಬಂತು ಒಂದು ಇಲ್ಲಿ ನಾಲ್ಕರಲ್ಲಿ ಹತ್ತು ಹೋಗಲ್ಲ ಹದಿನಾಲ್ಕರಲ್ಲಿ ಹತ್ತು ಹೋದರೆ ನಾಲ್ಕು ಕೈಲ ಬಂತು ಒಂದು ಐದರಲ್ಲಿ ಐದು ಹೋದರೆ ಜೀರೋ ಹಾಗಾದ್ರೆ ಎಷ್ಟು ಬಿಟ್ಟವನು ಡಿಸ್ಕೌಂಟು ನಲವತ್ತ್ ಮೂರು ಪಾಯಿಂಟ್ ಎರಡು ರೂಪಾಯಿ ಡಿಸ್ಕೌಂಟ್ ಬಿಟ್ಟಂಗೆ ಆಯ್ತು ನಲ್ವತ್ಮೂರು ಪಾಯಿಂಟ್ ಎರಡು ರೂಪಾಯಿ ಡಿಸ್ಕೌಂಟ್ ಬಿಟ್ಟಂಗೆ ಆಯಿತು ಎಷ್ಟಕ್ಕೆ ಇದು ಐದು ನೂರ ನಲ್ವತ್ತಕ್ಕ ಐದು ನೂರ ನಲ್ವತ್ತಕ್ಕ ನಲವತ್ತ್ ಪಾಯಿಂಟ್ ಎರಡು ಡಿಸ್ಕೌಂಟ್ ಬಿಟ್ರಾ ನೂರಕ್ಕೆ ಎಷ್ಟು ಬಿಟ್ಟ ಶೇಕಡ ಅನ್ನೋ ರಿಯಾಯಿತಿ ಡಿಸ್ಕೌಂಟ್ ನೂರಕ್ಕೆ ಎಷ್ಟು ಬಿಟ್ಟ ಅಂತ ಕಂಡಿಟ್ಕೊಳ್ಬೇಕು ಐದುನೂರ ನಲ್ವತ್ತಕ್ಕ ನಾಲ್ಕುನೂರ ನಲವತ್ತ್ ಪಾಯಿಂಟ್ ಎರಡು ಬಿಡ್ತಾನಲ್ಲ ಎಷ್ಟು ನಲ್ವತ್ಮೂರು ಪಾಯಿಂಟ್ ಎರಡ ಹ್ಞೂ ಅಷ್ಟು ಹೆಚ್ಕೊಳ್ಳೋಣ ಐದು ನೂರ ನಲ್ವತ್ತಕ್ಕೆ ನಲವತ್ಮೂರು ಪಾಯಿಂಟ್ ಎರಡು ರೂಪಾಯಿ ಬಿಟ್ಟರೆ ಡಿಸ್ಕೌಂಟ್ ಬಿಟ್ಟರೆ ನೂರು ರೂಪಾಯಿಗೆ ಎಷ್ಟು ಬಿಟ್ಟಂಗೆ ಆಯಿತು ಓರೇ ಗುಣಕಾರ ನೂರ ಮೂರು ಗುಣಕಾರ ಮಾಡಬೇಕು ಡಿವೈಡೆಡ್ ಬೈ ಐದು ನೋಡ್ರಿ ಎರಡು ಓರೆ ಗುಣಕಾರ ನೆಕ್ಸ್ಟ್ ಇದಕ್ಕೆ ಡಿವೈಡೆಡ್ ಬೈ ಐದು ನೂರ ಆಯ್ತಾ ಈ ಜೀರಾ ಕ್ಯಾನ್ಸಲ್ ಈ ಜೀರಾ ಕ್ಯಾನ್ಸಲ್ ಎರಡ ಇದಿರಲಿ ಬೇಡ ಕ್ಯಾನ್ಸಲ್ ಮಾಡೋದು ಬೇಡ ಇದು ಹತ್ತು ಹಂಗೆ ಇರಲಿ ನೆಕ್ಸ್ಟ್ ಇಲ್ಲಿ ನಲ್ವತ್ ಮೂರು ಪಾಯಿಂಟ್ ಎರಡು ಇದೆ ಈ ಐವತ್ನಾಲ್ಕಕ್ಕೆ ಕ್ಯಾನ್ಸಲ್ ಮಾಡಬೇಕು ಮಾಡ್ಲಿಕ್ಕೆ ಇಲ್ಲಿ ಪಾಯಿಂಟ್ ಇದೆ ಅಂದಮೇಲೆ ಇಲ್ಲಿ ಏನು ಮಾಡಬೇಕು ಎಂಟು ಹತ್ತರಿಂದ ಗುಣಾಕಾರ ಮಾಡಿ ಈ ಜೀರೋ ಕ್ಯಾನ್ಸಲ್ ಮಾಡಬೇಕು ಇದು ಪಾಯಿಂಟ್ ಕ್ಯಾನ್ಸಲ್ ಮಾಡಬೇಕು ಯಾಕೆ ಹತ್ತರಿಂದ ಗುಣಾಕಾರ ಮಾಡಿಕೊಳ್ಬೇಕಂತಂದ್ರೆ ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಇದೆಯಲ್ಲ ಒಂದು ಬಿಟ್ಟು ಪಾಯಿಂಟ್ ಇದ್ರ ಸೊಲಗಿ ಇಲ್ಲಿ ಒಂದು ಜೀರೋ ಒಂದು ಒಂದು ಜೀರೋ ಅಂದರೆ ಹತ್ತು ಇಲ್ಲಿ ಪಾಯಿಂಟ್ ಕ್ಯಾನ್ಸಲ್ ಮಾಡಬೇಕು ಇದು ನಾಲ್ಕುನೂರ ಮೂವತ್ತೆರಡು ಆಗುತ್ತೆ ಅವಾಗ ಗೊತ್ತಾಯ್ತಾ ಇಲ್ಲಿ ಮೇಲೆ ಹತ್ತರಿಂದ ಗುಣಾಕಾರ ಮಾಡಬಾರ್ದು ಹತ್ತರಿಂದ ಗುಣಕಾರ ಯಾಕೆ ಮಾಡ್ಬಾರ್ದು ಇಲ್ಲಿ ಪಾಯಿಂಟ್ ತೆಗೆದು ಬಿಡ್ತೀವಲ್ಲ ಅತ್ತರಿಂದ ಗುಣಾಕಾರ ಆದಂಗೆ ಅದು ಈಗ ಕ್ಯಾನ್ಸಲ್ ಮಾಡಿರಿ ಇಲ್ಲಿ ಕೆಳಗೆ ಹತ್ತರಿಂದ ಗುಣಾಕಾರ ಮಾಡಿರಿ ಇವಾಗ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಮಾಡಿರಿ ಬೇಕಾದ್ರೆ ಈಗಲೇ ಐವತ್ನಾಲ್ಕು ನಾಲ್ಕುನೂರ ಮೂವತ್ತೆರಡು ಉಳಿತು ಇವಾಗ ಐವತ್ನಾಲ್ಕಕ್ಕೆ ನಾಲ್ಕುನೂರ ಮೂವತ್ತೆರಡು ಗುಣಾಕಾರ ಮಾಡಿರಿ ಕ್ಯಾನ್ಸಲ್ ಮಾಡಿರಿ ಈಸಿಯಾಗಿ ಎರಡು ಎರಡಲ್ಲೇ ನಾಲ್ಕು ಒಂದು ಉಳಿತು ಮೂವತ್ತು ಎರಡು ಏಳು ಹದಿನಾಲ್ಕು ಎರಡರಿಂದ ಹೋಯ್ತು ಇದು ಎರಡು ಎರಡಲ್ಲೇ ನಾಲ್ಕು ಒಂದು ಎರಡೆರಡು ನಾಲ್ಕು ಎರಡು ಒಂದಲ್ಲೆರಡು ಎರಡು ಆರಲೆ ಹನ್ನೆರಡು ಎಷ್ಟು ಉಳಿತಲ್ಲಿ ಎರಡು ನೂರ ಹದಿನಾರು ಡಿವೈಡೆಡ್ ಬೈ ಇಪ್ಪತ್ತೇಳು ಉಳಿತು ಎಷ್ಟು ಎರಡು ನೂರ ಹದಿನಾರು ಡಿವೈಡೆಡ್ ಬೈ ಇಪ್ಪತ್ತೇಳು ಈಗ ಎರಡು ನೂರ ಹದಿನಾರು ಇಪ್ಪತ್ತೇಳೈಡ್ ಮಾಡ್ರಿ ಮೂರು ಮಧ್ಯಲ್ಲಿ ಹೋಗುತ್ತೆ ನೋಡ್ರಿ ಮೂರು ಮಧ್ಯಲ್ಲಿ ಹೋಗುತ್ತೆ ಇಸ್ ಈಕ್ವಲ್ ಟು ಎರಡ ಒಂಬತ್ ಮೂರ ಒಂಬತ್ತು ಇಪ್ಪತ್ತೇಳು ಹೋಯ್ತಾ ನೆಕ್ಸ್ಟ್ ಮೂರು ಮಧ್ಯಲ್ಲಿ ಮೂರ ಏಳಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಎಷ್ಟು ಆರು ಉಳಿತು ಮೂರ ಎರಡಲ್ಲಿ ಆರು ಎಷ್ಟು ಉಳಿತು ಎಪ್ಪತ್ತೆರಡು ಉಳಿತಾ ಹಾಗಾದ್ರೆ ಮತ್ತೆ ಒಂಬತ್ತೊಂದಲೇ ಒಂಬತ್ತೆಂಟ್ಲೆ ಎಪ್ಪತ್ತೆರಡು ಎಂಟು ಶೇಕಡ ಒಂಬತ್ತೆಂಟ್ಲೇ ಎಪ್ಪತ್ತೆರಡು ಎಂಟು ಶೇಕಡ ಆಯ್ಕೆಯಲ್ಲಿ ಎಂಟಾಯ್ತು ನೋಡ್ರಿ ಎಸ್ ಆಯ್ಕೆ ಒಂದು ಶೇಕಡ ಎಂಟರಲ್ಲಿ ಆ ವಸ್ತುವನ್ನು ಮಾರಾಟ ಮಾಡಿದ ಗೊತ್ತಾಯ್ತು ಇದನ್ನ ಇಷ್ಟು ದೊಡ್ಡದು ಮಾಡಿದೆ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ತುಂಬಾ ಈಸಿ ಇದೆ ನಾಕ್ನೂರ ಐವತ್ತಕ್ಕೆ ಶೇಕಡ ಇಪ್ಪತ್ತರಷ್ಟು ಜಾಸ್ತಿ ಆದರೆ ತೊಂಬತ್ತು ರೂಪಾಯಿ ಜಾಸ್ತಿ ಆಯಿತು ನಾಕ್ನೂರ ಐವತ್ತಕ್ಕೆ ತೊಂಬತ್ತು ರೂಪಾಯಿ ಜಾಸ್ತಿ ಆದರೆ ಐದುನೂರ ನಲ್ವತ್ತು ರೂಪಾಯಿ ಆಯ್ತು ಐದುನೂರ ನಲವತ್ತು ರೂಪಾಯಿ ಇದ್ದದ್ದನ್ನು ನಾಕ್ನೂರ ತೊಂಬತ್ತಾರು ರೂಪಾಯಕ್ಕೆ ಮಾರಾಟ ಮಾಡಿದ ಹಾಗಾದ್ರೆ ಅವನು ಎಷ್ಟು ಬಿಟ್ಟಂಗಾಯ್ತು ಅಂತಂದ್ರೆ ನಲ್ವತ್ ಮೂರು ಪಾಯಿಂಟ್ ಎರಡು ರೂಪಾಯಿ ಬಿಟ್ಟಂಗಾಯ್ತು ಐದುನೂರ ನಲವತ್ತಕ್ಕೆ ನಲ್ವತ್ ಮೂರು ಪಾಯಿಂಟ್ ಎರಡು ಬಿಟ್ಟರೆ ನೂರಕ್ಕೆ ಎಷ್ಟು ಬಿಟ್ಟಂಗೆ ಆಯ್ತು ಅಂತಂದ್ರೆ ಎಂಟು ಬಿಟ್ಟಂಗಾಯ್ತು ಆ ನೂರಕ್ಕೆ ಎಂಟು ಬಿಟ್ಟದನ್ನ ಶೇಕಡ ಎಂಟರಷ್ಟು ರಿಯಾಯಿತಿ ಕೊಟ್ಟಂಗಾಯ್ತು ಡಿಸ್ಕೌಂಟ್ ಬಿಟ್ಟಂಗಾಯ್ತು ಇಷ್ಟೇ ಈ ಲೆಕ್ಕ ನೀವು ಮಾಡಿನ ಕನ್ಫ್ಯೂಸ್ ಮಾಡ್ಕೊಳಕ್ ಹೌದಾ ನೀವು ಈಸಿಯಾಗಿ ಕ್ಯಾನ್ಸಲೇಷನ್ ಮಾಡ್ರಿ ಎರಡೆರಡು ಮಗ್ಗಿಯಿಂದ ಚಿಕ್ಕ ಚಿಕ್ಕ ಮಗ್ಗಿಯಿಂದ ಹೊಡ್ಲಿಕ್ಕೆ ಟ್ರೈ ಮಾಡ್ರಿ ಎಂಟು ಶೇಕಡ ಡಿಸ್ಕೌಂಟ್ ಬಿಟ್ಟಂಗಾಯ್ತು ನೆಕ್ಸ್ಟ್ ಕ್ವಶನ್ ಎಸ್ ಕ್ವಶನ್ ನಂಬರ್ ಹದಿನೈದು ನೋಡಿ ಒಬ್ಬ ವ್ಯಕ್ತಿ ಐದು ಕಿಲೋಮೀಟರ್ ದಕ್ಷಿಣಕ್ಕೋಗಿ ಬಲಕ್ಕೆ ತಿರುಗುವನು ಮೂರು ಕಿಲೋಮೀಟರ್ ಚಲಿಸಿದ ನಂತರ ಎಡಕ್ಕೆ ತಿರುಗಿ ನಾಲ್ಕು ಕಿಲೋಮೀಟರ್ ಸಾಗುವನು ಅನಂತರ ಹತ್ತು ಕಿಲೋಮೀಟರ್ ನೇರವಾಗಿ ಹಿಂದಕ್ಕೆ ಸಾಗುವನು ಈಗ ಅವನು ಪ್ರಾರಂಭದ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಡೈರೆಕ್ಷನ್ಗೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್ ಇದೆ ಈ ಡೈರೆಕ್ಷನ್ ಬಗ್ಗೆ ಈಸಿಯಾಗಿ ತಿಳ್ಕೊಳ್ಬೇಕಂತಂದ್ರೆ ಈ ಮ್ಯಾಪ್ ಮ್ಯಾಪಲ್ಲಿ ಗೊತ್ತಾಗಬೇಕು ನಿಮ್ಗೆ ಯಾವ ದಿಕ್ಕು ಯಾವ ಕಡೆಗೆ ಇದೆ ಅಂತೇಳಿ ಉ ಈ ಪು ಆ ದ ನೈ ಪ ವ ಈ ಡೈರೆಕ್ಷನ್ ಸಂಬಂಧಿಸ್ಬಿಟ್ಟು ಕಂಪ್ಲೀಟ್ ಆಗಿ ನಾನು ಕ್ಲಾಸ್ ಕೊಟ್ಟಿದ್ದೀನಿ ಎರಡು ಅಥವಾ ಮೂರು ಕ್ಲಾಸ್ ಇವೆ ಉತ್ತರ ಪೂರ್ವ ದಕ್ಷಿಣ ಮತ್ತು ಪಶ್ಚಿಮ ಅವುಗಳ ಉಪ ದಿಕ್ಕುಗಳ ಬಗ್ಗೆನೂ ಕೂಡ ಹೇಳಿದ್ದೀನಿ ಈಗ ನೇರವಾಗಿ ನಾನು ಕ್ವಶನ್ಗೆ ಹೋಗ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಐದು ಕಿಲೋಮೀಟರ್ ದಕ್ಷಿಣಕ್ಕೆ ಹೋಗಿ ಬಲಕ್ಕೆ ತಿರುಗುವನು ಐದು ಕಿಲೋಮೀಟರ್ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಇಲ್ಲಿಂದ ದಕ್ಷಿಣಕ್ಕೆ ಐದು ಕಿಲೋಮೀಟರ್ ಬಂದ ದಕ್ಷಿಣ ಅಂದರೆ ಈ ಕಡೆ ಎಲ್ಲ ಈ ಕಡೆ ಐದು ಕಿಲೋಮೀಟರ್ ಬರ್ತಾನಂತೆ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ನಾವು ಈ ಪ್ಲೇಸ್ ಇಷ್ಟು ತಗೊಳ್ಳೋಣ ಆಯಿತಾ ಎಷ್ಟು ಬಂದಿದೆ ಐದು ಕಿಲೋಮೀಟರ್ ಬಂದ ಐದು ಕಿಲೋಮೀಟರ್ ಬಂದು ಅವನು ಎಡಕ್ಕೆ ತಿರುಗ್ತಾನಂತೆ ಬಲಕ್ಕೆ ತಿರುಗ್ತಾನಂತೆ ಅಂದರೆ ಈ ಕಡೆ ಹೋಗ್ತಕ್ಕಂಥ ವ್ಯಕ್ತಿಯ ಬಲ ಯಾವುದಾಗುತ್ತೆ ಈ ಕಡೆ ಬಲ ಆಗುತ್ತೆ ಈ ಕಡೆ ಎಡ ಆಗುತ್ತೆ ಅವನು ಬಲಕ್ಕೆ ತಿರುಗ್ತಾನಂತರ ಈ ಕಡೆ ತಿರುಗ್ತಾನಂತೆ ಈ ಕಡೆ ತಿರುಗಿ ಮೂರು ಕಿಲೋಮೀಟರ್ ಚಲಿಸ್ತಾನಂತೆ ಮೂರು ಕಿಲೋಮೀಟರ್ ಅಂದ್ರೆ ಇಲ್ಲಿದೆ ಒಂದು ಅಂದಾಜು ತಗೊಂಡಿರುತ್ತಲ್ಲ ಐದು ಕಿಲೋಮೀಟರ್ ಅಂದ್ರೆ ಇಷ್ಟ ಅಂತೇಳಿ ಇದೆಲ್ಲ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಬೇಕು ನಾವು ಎಷ್ಟಿದು ಇದು ಮೂರು ಕಿಲೋಮೀಟರ್ ಆಯ್ತು ಇಲ್ಲಿ ಬಂದು ನಿಂತ್ಕೊಂಡ ತದನಂತರ ಇಲ್ಲಿಂದ ಅವನು ಎಡಕ್ಕೆ ತಿರುಗ್ತಂದ್ರೆ ಈ ಕಡೆ ಬರ್ತಕ್ಕಂಥ ವ್ಯಕ್ತಿಯ ಎಡ ಯಾವುದಾಗುತ್ತೆ ಈಗ ಈ ಕಡೆ ಹೋಗ್ತಕ್ಕಂಥ ವ್ಯಕ್ತಿಯ ಎಡ ಯಾವುದು ಕೆಳಗಡೆ ಎಡ ಆಗುತ್ತೆ ಮೇಲೆ ಏನಾಗುತ್ತೆ ಬಲ ಆಗುತ್ತೆ ಎಡಕ್ಕೆ ತಿರುಗ್ತಾನಂತೆ ಈ ಕಡೆ ತಿರುಗ್ತಾನಂತೆ ಹೌದಾ ಈ ಕಡೆ ತಿರುಗಿ ನಾಲ್ಕು ಕಿಲೋಮೀಟರ್ ಸಾಕ್ತಾನಂತೆ ನಾಲ್ಕು ಕಿಲೋಮೀಟರ್ ಅದ ನಾಲ್ಕು ಕಿಲೋಮೀಟರ್ ಸಾಕ್ತಾನಂತೆ ನಾಲ್ಕು ಕಿಲೋಮೀಟರ್ ಬಂದನಾ ಬಲಕ್ಕೆ ತಿರುಗಿ ನಾ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಬಂದ ಇಲ್ಲಿಂದ ನೇರವಾಗಿ ಹಿಂದಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ಹೋಗ್ತಾನೆ ನೋಡ್ರಿ ಹಿಂಗ ಬಂದಿರ್ತಾನಲ್ಲ ಹಿಂಗ ಬಂದ ಮೇಲೆ ಅವನು ಏನ್ ಮಾಡ್ತಾನೆ ನೇರವಾಗಿ ಹಿಂದಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ಹೋಗ್ಬಿಡ್ತಾನಂತ ನೇರವಾಗಿ ಹಿಂದಕ್ಕೆ ತಿರುಗಿ ಅಂತಂದ್ರೆ ಅಬೌಟ್ ಟರ್ನ್ ಈ ಕಡೆ ಹಿಂದಕ್ಕೆ ಹಿಂದಕ್ಕೆ ಹೋಗಿ ಇದು ನಾಲ್ಕು ಇದು ಒಂದು ಎಷ್ಟಾಗುತ್ತೆ ಎಷ್ಟು ಕಿಲೋಮೀಟರ್ ಅಂತ ಒಂಬತ್ತಾಯ್ತು ಆಯ್ತು ಇನ್ನು ಎಷ್ಟು ಕಿಲೋಮೀಟರ್ ಒಂದು ಕಿಲೋಮೀಟರ್ ಇದು ಒಂದು ಕಿಲೋಮೀಟರ್ ನಾಲ್ಕು ಒಂಬತ್ತು ಹತ್ತು ಕಿಲೋಮೀಟರ್ ಅತ್ತ ನೇರವಾಗಿ ಹಿಂದಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ಬಂದು ಇಲ್ಲಿ ನಿಲ್ಲುತ್ತಾನೆ ಆಯ್ತಾ ಏನು ಏನ್ ಈಗ ಅವನು ಪ್ರಾರಂಭದ ಸ್ಥಳದಿಂದ ಯಾವ ದಿಕ್ಕಿಗಿದ್ದಾನೆ ಅವನಿಗೆ ಇಲ್ಲಿ ಬಂದು ನಿಂತಿದ್ದಾನೆ ಪ್ರಾರಂಭದ ಸ್ಥಳ ಯಾವುದೈತಿ ಈ ಕಡೆ ಐತಿ ಹಾಗಾದರೆ ಈ ದಿಕ್ಕಿನ ಕಡೆಗೆ ಇದ್ದಾನೆ ಈ ದಿಕ್ಕಿನ ಕಡೆಗೆ ಆ ವ್ಯಕ್ತಿ ಇದ್ದಾನೆ ಅಂದ್ರೆ ಇದು ಯಾವ ದಿಕ್ಕು ಬರುತ್ತೆ ಊ ಈ ಪು ಆ ದ ವ ಇದು ವಾಯುವ್ಯ ದಿಕ್ಕು ಯಾವ ದಿಕ್ಕಿನ ಕಡೆಗೆ ಇದ್ದಾನೆ ಅವನು ಅವನು ಪ್ರಾರಂಭ ಸ್ಥಳದಿಂದ ವಾಯುವ್ಯ ದಿಕ್ಕಿನ ಕಡೆಗೆ ಇದ್ದಾನೆ ಉತ್ತರ ವಾಯುವ್ಯಂತ ಆಯ್ಕೆಯಲ್ಲಿ ಇದೇನಾ ವಾಯುವ್ಯ ದಿಕ್ಕಿನ ಕಡೆಗೆ ಇದ್ದಾನೆ ಈ ಥರ ಇದ್ದಾನೆ ಅಂದರೆ ವಾಯುವ್ಯ ದಿಕ್ಕಿನ ಕಡೆಗೆ ಇದ್ದಾನೆ ಗೊತ್ತಾಯ್ತು ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಕೊನೆಯದಾಗಿ ಉಳಿದಿರ್ತಕ್ಕಂಥ ಎರಡು ಕ್ವೆಶನ್ಗಳು ಅಂದರೆ ಹದಿನಾರು ಮತ್ತು ಹದಿನೇಳನೇ ಕ್ವಶನ್ಗಳು ಇವು ಸಿಲೋಜಿಸಮ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳಿವೆ ಇವು ನೋಡಲಿಕ್ಕೆ ರೈಲ್ವೆ ಸಮಸ್ಯೆಗಳು ಇನ್ನೊಂದು ನಂಬರ್ಸ್ ನಂಬರ್ ಸಮಸ್ಯೆಗಳು ಇದ್ದಂಗೆ ಕಾಣ್ತಾ ಇದೆ ಆದರೆ ಇದು ಸಿಲೋಜಿಸಮ್ ತಾರ್ಕಿಕ ವಿವರಣೆಯ ಆಧಾರದ ಮೇಲೆ ಕ್ವಶನ್ಗಳಿವೆ ಇವುಗಳ ಬಗ್ಗೆ ನನಗೆ ಡೌಟ್ಸ್ ಇವೆ ಆನ್ಸರ್ಗಳು ಇವುಗಳ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಂಡ್ಮೇಲೆ ನಂತರದ ತರಗತಿಗಳಲ್ಲಿ ಇವುಗಳನ್ನು ಕ್ಲಿಯರ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ಹದಿನೈದು ಕ್ವಶನ್ಗಳನ್ನು ತಾವೆಲ್ಲರೂ ನೋಡಿದ್ರಾ ಇದರಲ್ಲಿ ಏನಾದರೂ ಕೆಲವೊಂದಿಷ್ಟು ತಪ್ಪುಗಳಿದ್ದರೆ ನಾನು ಕೂಡ ಕೆಲವೊಂದಿಷ್ಟು ಮಾಡುವಾಗ ಸುಮಾರು ತಪ್ಪುಗಳನ್ನು ಮಾಡಿರ್ತೀನಿ ಆ ತಪ್ಪುಗಳು ತಮಗೇನಾದರೂ ಕಾಣಿಸಿದರೆ ನಿರ್ದಾಕ್ಷಿಣ್ಯವಾಗಿ ಕಮೆಂಟ್ ಮಾಡೋದ್ರ ಮೂಲಕ ನನಗೆ ಸಹಕರಿಸಿರಿ ಮತ್ತು ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಇಂದಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ